ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ನಾವು ಇವತ್ತು ಪಿ ಎಸ್ ಐ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಜಿಯೋಗ್ರಫಿ ಭೂಗೋಳಶಾಸ್ತ್ರದ ಮುಖಾಂತರ ಏನೇನು ಕಲಿಬೇಕು ಇದು ನಾವು ಎಮ್ ಸಿ ಕ್ಯೂ ಮುಖಾಂತರ ನೋಡ್ತಾ ಹೋಗೋಣ ಇದು ಪಿ ಎಸ್ ಐಗೆ ಒಂದೇ ಅಲ್ಲ ಕೆ ಎಸ್ ಎಫ್ ಡಿ ಎಸ್ ಡಿಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಸೆಟ್ ಆಫ್ ಸೀರೀಸು ಈ ಜಿಯೋಗ್ರಫಿ ಏನಿದೆ ಭೂಗೋಳಶಾಸ್ತ್ರ ನಾನು ಇಲ್ಲಿ ಕಂಪ್ಲೀಟಾಗಿ ಎಮ್ ಸಿ ಕ್ಯೂ ಮುಖಾಂತರ ವಿತ್ ಕಾನ್ಸೆಪ್ಟ್ಸು ವಿತ್ ಅದರ ಡೆಫಿನಿಷನ್ಸ್ ಎಲ್ಲ ಹೇಳ್ ಹೇಳ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಇದು ನಿಮಗೆ ಎಕ್ಸಾಮ್ ಪರಿಸ್ಬಿಟ್ಟಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಭೂಗೋಳ ಶಾಸ್ತ್ರ ಅಂದ ತಕ್ಷಣ ನಾನು ಫಸ್ಟ್ ನಿಮಗೆ ಒಂದು ಸ್ವಲ್ಪ ಪೀಠಿಕೆ ಭೂಗೋಳ ಭೂಗೋಳಶಾಸ್ತ್ರ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ ಅಲ್ಲಿ ಮುಖ್ಯವಾಗಿ ಎರಡು ವಿಧ ಮಾಡ್ತೀವಿ ಪ್ರಾಕೃತಿಕ ಭೂಗಳ ಮಾನವ ಭೂಗಳ ಇದನ್ನ ನಾವು ನಾಲ್ಕು ವಿಧವಾಗಿ ಮಾಡ್ತೀವಿ ಇದನ್ನು ಇಲ್ಲಿ ಬಿಟ್ಬಿಡಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಂದು ಭೂರಚನಾಶಾಸ್ತ್ರ ಅಂದರೆ ನಿಮಗೆ ಶಿಲಾಗೋಳ ಅಂತ ಕೇಳಿರ್ಬೋದು ಇನ್ನೊಂದು ವಾಯುಗೋಳ ಓಕೆ ವಾಯುಗುಣ ಶಾಸ್ತ್ರ ಇನ್ನೊಂದು ಜಲಗೋಳ ಸಾಗರಶಾಸ್ತ್ರ ಮತ್ತೆ ಇನ್ನೊಂದು ಜೀವಗೋಳ ಜೀವಗೋಳ ಅಂದರೆ ಅದೇ ಸಸ್ಯ ಬರುತ್ತೆ ಪ್ರಾಣಿ ಬರುತ್ತೆ ಮಣ್ಣು ಎಲ್ಲ ಸೇರ್ಕೊಳ್ಳುತ್ತೆ ಈ ಥರ ನಾಲ್ಕು ಮಾಡಬಹುದು ಇನ್ನು ಮಾನವ ಭೂಗೋಳ ಶಾಸ್ತ್ರದಲ್ಲಿ ಜನಸಂಖ್ಯೆ ಸಂಸ್ಕೃತಿ ಇತಿಹಾಸ ರಾಜಕೀಯ ಭೂಗೋಳದು ಕೃಷಿ ಆರ್ಥಿಕ ಕೈಗಾರಿಕೆ ಸಾರಿಗೆ ಸೊ ಯೂಶಲಿ ಏನು ಮಾಡ್ತೀರಾ ನೀವು ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಭಾರತದಲ್ಲಿರ್ತಕ್ಕಂಥ ಮಾನವ ಭೂಗೋಳ ಜಾಸ್ತಿ ಓದ್ತೀರಾ ಹೆಂಗ್ ಓದ್ತೀರಾ ಆರ್ಥಿಕತೆ ಹೆಂಗಾಗಿದೆ ಕೈಗಾರಿಕೆ ಎಲ್ಲಿದೆ ಸಾರಿಗೆ ಹೇಗಿದೆ ಕೃಷಿ ಹೇಗಿದೆ ಸೊ ಮಣ್ಣು ಇದ್ರ ಬಗ್ಗೆ ಓದಿರ್ತೀರ ಜೊತೆಗೆ ನಾವು ಮುಖ್ಯವಾಗಿ ನೀವು ವಾಯುಗೋಳ ಮತ್ತು ಜಲಗೋಳ ಬಿಟ್ಬಿಡ್ತೀರಾ ಅದರಿಂದ ನಾನು ಎಮ್ ಸಿ ಕ್ಯೂಸ್ನ ಚಾಪ್ಟರ್ ವೈಸ್ ಮಾಡ್ತಾ ಬರ್ತಾ ಇದ್ದೀನಿ ಓಕೆ ಫಸ್ಟು ನಾನು ಇಲ್ಲಿ ಈ ಸೆಟ್ಟಲ್ಲಿ ನಾನು ಐ ವಿಲ್ ಡಿಸ್ಕಸ್ ಅಬೌಟ್ ಭೂರಚನಾಶಾಸ್ತ್ರ ಅಂದರೆ ಭೂಮಿ ಹೆಂಗಿದೆ ಭೂಮಿ ಯಾವ ಆಕಾರ ಇದೆ ಅದರದ್ದು ಫಸ್ಟ್ ಅಳತೆ ಮಾಡಿದವರು ಯಾರು ಆಯಿತಾ ಭೂಮಿ ಋತುಮಾನಗಳು ಹೆಂಗಾಗುತ್ತೆ ಅಂದರೆ ಬೇಸಿಗೆ ಕಾಲ ಹೆಂಗೆ ಬರುತ್ತೆ ಹೇಗೆ ಚಳಿಗಾಲ ಹೇಗೆ ಬರುತ್ತೆ ಚರತ್ಕಾಲ ಹೇಗೆ ಬರುತ್ತೆ ದೈನಂದಿನ ಚಲನೆ ಅಂದ್ರೇನು ಅದು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಚಲಿಸುತ್ತೆ ಸೊ ಇದು ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟು ಸೊ ಅದರಿಂದ ಇವತ್ತೊಂದು ವೀಡಿಯೋದಲ್ಲಿ ಇ ಎಮ್ ಸಿ ಕ್ಯೂಸ್ ಅಂದರೆ ಈ ಕ್ವಿಝಸ್ನ ನೋಡ್ತಾ ಹೋಗೋಣ ವಿತ್ ನಾನು ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ಫೈನ್ ಸೊ ಇದು ಕಂಪ್ಲೀಟ್ ಅರ್ಥ ಆಗೊಂಡು ಇದನ್ನು ಕೊಡ್ತೀನಿ ಭೂಗೋಳನ ಮುಖ್ಯವಾಗಿ ಎರಡು ಭಾಗವಾಗಿ ಮಾಡ್ತೀವಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ನಾಲ್ಕು ಭಾಗ ಆಗಿ ಮಾಡ್ತೀವಿ ಶಾಸ್ತ್ರ ವಾಯುಗೋಳ ಜಲಗೋಳ ಮತ್ತು ಜೀವಗೋಳ ಅಂತ ಓಕೆ ಫೈನ್ ನಾನು ವಾಯುಗೋಳ ಆಲ್ರೆಡಿ ನಾನು ನೈಂಟಿ ಫೈವ್ ಪರ್ಸೆಂಟಷ್ಟು ಚ ಇದನ್ನು ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಸೆವೆನ್ ವಿಡಿಯೋಸ್ ಇದೆ ನೋಡಿ ಬೇಕಾದ್ರೆ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಸಿಗುತ್ತೆ ಓಕೆ ಫೈನ್ ಸೊ ಅದಕ್ಕಿಂತ ಮೊದಲು ನೋಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾನ್ ಆಗಿ ಪುನೀತ್ ಫೋರಮ್ ಅಂತ ಪುನೀತ್ ಫೋರಮ್ ಪಿ ಯು ಎನ್ ಡಬ್ಲ್ ಇ ಟಿ ಎಚ್ ಸ್ಪೇಸ್ ಬಿಟ್ ಎಫ್ ಓ ಆರ್ ಯು ಒಂದು ಕೊಟ್ಟರೆ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಬರುತ್ತೆ ಜಾಯಿನ್ ಮಾಡಿ ಅಲ್ಲಿ ನಿಮಗೆ ಈ ಒಂದು ಎಮ್ ಸಿ ಕ್ಯೂಸಿನ ಡೈಲಿ ಕ್ವಿಝಸ್ಸು ಮತ್ತು ನೋಟ್ಸು ಪಿ ಡಿ ಎಫು ಜಾಬ್ ರಿಲೇಟೆಡ್ ಪಿ ಡಿ ಎಫು ಪೇಪರ್ಸ್ ನಿಮಗೆ ಕ್ವಶನ್ಸ್ ಪೇಪರ್ಸ್ ಆಗಿರ್ಬೋದು ಮತ್ತು ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಎಲ್ಲ ನಿಮ್ಗೆ ಸಿಗ್ತಕ್ಕಂಥ ಒಟ್ನಲ್ಲಿ ಟೋಟಲಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋವ್ರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಜೊತೆ ಜಾಯ್ನ್ ಆಗಿ ಸ್ನೇಹಿತರೆ ಸೊ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ತರ್ಟಿ ಪ್ಲಸ್ ಜೊತೆ ಕೆಟ್ಟಿರತಕ್ಕಂಥ ಒಂದು ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಲಭ್ಯ ಇದೆ ಕೆ ಎ ಎಸ್ಗಾಗಿರ್ಬೋದು ಪಿ ಎಸ್ ಆಗಿರ್ಬೋದು ವಿರಾಟ್ ಸಾಮ್ರಾಟ್ ಅಂತ ಹೆಸರಲ್ಲಿ ತಂದಿರತಕ್ಕಂಥದ್ದು ಎಫ್ ಡಿ ಎ ಎಸ್ ಡಿ ಎಂದಿರತಕ್ಕಂಥದ್ದು ಇಲ್ಲಿ ಟೈಮಿಂಗ್ಸು ಕೂಡ ಇದೆ ಇದು ನಿಮಗೆ ಸ್ಪೆಷಲ್ ಕ್ಲಾಸಸ್ ಆಗಿರ್ತವೆ ಫ್ರೀ ಕ್ಲಾಸಸ್ ಆಗಿರ್ತವೆ ಅನ್ನ ಅಕಾಡೆಮಿ ಈ ಆ್ಯಪ್ ಲರ್ನಿಂಗ್ ಆ್ಯಪ್ ಇದೆಯಲ್ಲ ಇದ್ರ ಮುಖಾಂತರ ಈ ಕೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು ಲೈವ್ ಕ್ಲಾಸಸ್ ಇರುತ್ತೆ ನಿಮಗೆ ಇದು ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಜೊತೆಗೆ ಡೈಲಿ ನಿಮಗೆ ಅನ್ನ ಅಕಾಡೆಮಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಡೈಲಿ ಫ್ರೀ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ನೋಡಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ತನಕ ಎಂಟು ಗಂಟೆಯಿಂದ ಎಂಟು ಇವತ್ತು ಕೂಡ ನಡೀತಾ ಇದೆ ಎಂಟರಿಂದ ಎಂಟು ಇಪ್ಪತ್ತರ ತನಕ ಅದರ ಅನಾಲಿಸಿಸ್ ಎಂಟೂವರೆಂದ ಒಂಬತ್ತುವರೆ ತನಕ ಓಕೆ ರಮೇಶ್ ಅಂತಕ್ಕಂಥವ್ರು ಮಾಡ್ತಾ ಇದ್ದಾರೆ ಮತ್ತು ಕೆ ಎಸ್ದು ಒನ್ ಇಯರ್ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಪ್ರಿನ್ಸ್ ಮತ್ತು ಮೇನ್ಸ್ಗೆ ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಎ ಇದೆ ಈವನ್ ಬ್ಯಾಚ್ ಬಿ ಬ್ಯಾಚ್ ಸಿ ಕೂಡ ರೆಡಿ ಇದೆ ಆಲ್ರೆಡಿ ಇದಕ್ಕೆ ಆಲ್ರೆಡಿ ಕಂಪ್ಲೀಟ್ ಕೂಡ ಆಗಿದೆ ಯಾರು ಕೋರ್ಸಸ್ನ ನೀವು ತೊಗೊಂಡಿಲ್ಲ ಸ್ಪೆಷಲ್ ಅಂದರೆ ಪ್ಲಸ್ ಕೋರ್ಸಸ್ ಅಂತ ಕರಿತೀವಿ ಸೊ ಅದರದ್ದು ನಾನು ರೇಟ್ಸ್ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಹಾಕಿರ್ತೀನಿ ಅದ್ರ ಡೀಟೇಲ್ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಜೂನ್ಸ್ ಫೋರ್ತ್ ಸ್ಟಾರ್ಟ್ ಆಗಿದೆ ಇದು ಕೂಡ ನೀವು ಆ್ಯಕ್ಸಸ್ ಮಾಡ್ಬೋದು ಸ್ಪೆಷಲ್ ಕ್ಲಾಸಸ್ಸು ಅಂದರೆ ಪ್ಲಸ್ ಕ್ಲಾಸಸ್ ಇದು ನಿಮಗೆ ಇದಕ್ಕೆ ಡಿಸ್ಕೌಂಟು ಕೂಡ ಸಿಗುತ್ತೆ ನನ್ನ ಒಂದು ರೆಫರಲ್ ಕೋಡ್ನ ಪುನೀತ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಪಿ ಯು ಎನ್ ಡಬ್ಲ್ಯು ಟಿ ಎಲ್ ಐ ವಿ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಅದೇ ನಿಮ್ಗೆ ಗೊತ್ತಿರ ಆಗಸ್ಟ್ ಸೆಕೆಂಡ್ ಪ್ರಿಲಿಮ್ಸ್ಗೆ ಘೋಷಣೆ ಮಾಡಿದರೆ ಕೆ ಪಿ ಸಿಯಿಂದ ಸೊ ಅದರ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ತೊಗೋಬೋದು ನೀವು ಅದಕ್ಕೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಒಂದು ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೂಡ ನೀವು ಯೂಸ್ ಮಾಡಿದ್ರೆ ಓಕೆ ಫೈನ್ ನಾನು ನಿಮ್ಗೆ ಆಗಲಿ ಹೇಳಿದಂಗೆ ನಾನು ಒಂದು ವಾಯುಗೋಳದ ಬಗ್ಗೆ ವಾಯುಗೋಳದ ರಚನೆ ಏನು ಕಂಪೋಸಿಷನ್ಸ್ ಏನು ಮತ್ತು ಅದರಲ್ಲಿರ್ತಕ್ಕಂಥ ವಲಯಗಳೇನು ಬರುತ್ತೆ ಸೆಕ್ಟರ್ಸ್ ಮತ್ತು ಮಳೆ ರೈನ್ ವೃಷ್ಟಿ ಅಂತ ಕರಿತೀವಿ ವಾಯುಗುಣ ಕ್ಲೌಡ್ಸ್ ಆಗಿರಬಹುದು ಮಾರುತಗಳು ಎಷ್ಟು ವಿಧಗಳಿದೆ ಸೈಕ್ಲೋನ್ ಅಂದ್ರೇನು ಸೊ ಇದೆಲ್ಲ ಸವಾಗುಣ ವಾಯುಗುಣ ಸಸ್ಯವರ್ಗ ಇದೆಲ್ಲ ಒಟ್ಟು ಏಳು ಪಾರ್ಟ್ಗಳಲ್ಲಿ ಮಾಡಿದ್ದೀನಿ ಇದ್ರದ್ದು ಪ್ಲೇಲಿಸ್ಟು ಕೂಡ ಕ್ರಿಯೇಟ್ ಆಗಿದೆ ಯು ಕ್ಯಾನ್ ಆ್ಯಕ್ಸಸ್ ಟೇರ್ ಸೊ ಇದ್ರದ್ದು ಒಂದೆರಡು ಕ್ವೆಶನ್ಸು ಈ ಒಂದು ವಿಡಿಯೋದಲ್ಲಿದೆ ಅಸ್ ಡಿಸ್ಕಸ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ಇದ್ರ ಜೊತೆಗೆ ನಾನು ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ದು ಅದು ಕೂಡ ಒಂದು ಸಪ್ರೇಟ್ ಪ್ಲೇ ಲಿಸ್ಟೇ ಇದೆ ಟೋಟಲ್ಲು ಗೌರ್ಮೆಂಟ್ ಸ್ಕೀಮ್ಸ್ ನಿಮಗೆ ಹದಿನೈದು ವೀಡಿಯೋಸ್ ಇದೆ ಒನ್ ಇಯರ್ ಕರೆಂಟ್ ಅಲ್ಲಿ ಏನೇನಾಯಿತು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಮೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಏನೇನಾಗಿದೆ ಅದೆಲ್ಲ ಕವರ್ ಮಾಡಿ ಮಾಡಿದ್ದೀನಿ ಹದಿನೈದು ಪಾರ್ಟ್ಸ್ ವಿಡಿಯೋಸ್ ಇದೆ ದಯವಿಟ್ಟು ನೋಡಿ ಸ್ನೇಹಿತರೆ ನಿಮಗೆ ಎಕ್ಸಾಮ್ಗೆ ಎಲ್ಲ ಎಕ್ಸಾಮಲ್ಲಿ ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀನಿ ಅಲ್ಲಿ ನಿಮಗೆ ಕೆ ಎಸ್ ಪ್ರಿಪೇರ್ ಹಾಕ್ತಿದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೂ ಹೆಲ್ಪ್ ಹಾಕಬೇಕು ಮತ್ತು ಬೇರೆ ಬೇರೆ ಎಕ್ಸಾಮ್ ಪ್ರಿಪೇರ್ ಅವ್ರಿಗೆ ಏನು ಒಂದು ಎಕ್ಸಾಮ್ ಇರುತ್ತೆ ಎಮ್ ಸಿ ಕ್ಯೂಸ್ಗೆ ಅದಕ್ಕೂ ಹೆಲ್ಪ್ ಆಗಬೇಕು ಆ ರೀತಿ ಮಾಡಿರ್ತಕ್ಕಂಥದ್ದು ಓಕೆ ಫೈನ್ ಸೊ ಬನ್ನಿ ಹಾಗಾದರೆ ಅರ್ತ್ ಇವತ್ತು ಭೂಮಿ ಬಗ್ಗೆ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಂದರೆ ಭೂಮಿಯ ರಚನೆ ಹೆಂಗಿರುತ್ತೆ ಅದರ ಅಳತೆ ಹೆಂಗಿರುತ್ತೆ ಅದು ತನ್ನ ಸುತ್ತ ಎಷ್ಟು ಗಂಟೆ ಸುತ್ತಕ್ಕೆ ಭೂಮಿ ಸೂರ್ಯನ ಸುತ್ತ ಎಷ್ಟು ಗಂಟೆ ಸುತ್ತಕ್ಕೆ ಮತ್ತು ಭೂಮಿ ಮೇಲೆ ಶಾಖ ಎಷ್ಟು ಹಿಡಿಯುತ್ತೆ ಸೊ ಈ ರೀತಿ ಓಕೆ ಭೂಮಿ ರಿಲೇಟೆಡ್ ಫೈನ್ ಅದು ರಿಲೇಟೆಡ್ ಎಲ್ಲ ತೊಗೋಣ ಭೂಮಿಯ ಮೇಲ್ಮೈನ ಪದರ ಆಗಿರ್ಬೋದು ಅಥವಾ ಇಲ್ಲ ಆಗ್ತಕ್ಕಂಥ ಉಬ್ಬರ ಬೆಳಿತ ಆಗಿರ್ಬೋದು ಸೊ ಇದೆಲ್ಲ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಓಕೆ ಫೈನ್ ನೋಡಿ ಋತುಕಾಲಿಕ ನೋಡಿ ಇಲ್ಲಿ ನಾನು ನಿಮಗೆ ಕ್ವಶನ್ ಹೇಳ್ತೀನಿ ನಾನು ಆನ್ಸರ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ನಿಮ್ಮ ಆನ್ಸರ್ನ ಯಾವುದು ಅಂತ ಹಾಕ್ತಾ ಹೋಗಿ ಓಕೆ ಋತುಕಾಲಿಕವಾದ ಹೋಲಿಕೆ ಗರಿಷ್ಠವಾಗಿರುವುದು ಎಲ್ಲಿ ಇಲ್ಲಿ ಅಂದರೆ ಯಾವ ಒಂದು ಆಪ್ಷನಲ್ಲಿ ಋತುಕಾಲಿಕ ಹೋಲಿಕೆ ಅಂದ್ರೇನು ಸಿ ಋತು ಅಂತಂದ್ರೆ ಏನು ಸೀಸನ್ ಸೀಸನ್ಸಲ್ಲಿ ಹೋಲಿಕೆ ಅಂತಂದ್ರೆ ಕಂಪ್ಯಾರಿಸನ್ ಮಾಡಿದಾಗ ಹೆಚ್ಚು ಗರಿಷ್ ಗರಿಷ್ಠ ಇದು ಕನಿಷ್ಠ ಅಂದರೆ ಕಮ್ಮಿ ಗರಿಷ್ಠ ಅಂದರೆ ಹೆಚ್ಚು ಹೆಚ್ಚು ಡಿಫ್ರೆನ್ಸಸ್ ಎಲ್ಲಿ ಬರುತ್ತೆ ಯಾವ ಜಾಗದಲ್ಲಿ ಬರುತ್ತೆ ಅಂತ ಕೇಳಿದರೆ ತಳ ಅಕ್ಷಾಂಶ ಉಷ್ಣ ಉಪ ಉಷ್ಣ ವಲಯ ಮಧ್ಯ ಅಕ್ಷಾಂಶಗಳಲ್ಲಿ ಉನ್ನತ ಅಕ್ಷಾಂಶಗಳಲ್ಲಿ ಅರ್ಥ ಆಗ್ತಿದೆಯಲ್ವಾ ಇಲ್ಲಿ ಭೂಮಿ ನೀವು ಒಂದು ಗೋಳಾಕಾರ ಅಂತ ತಗೊಂಡ್ರೆ ಇಲ್ಲಿ ಸಮಭಾಜಕ್ಕೆ ಇರುತ್ತೆ ಇದು ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಮಕರ ಸಂಕ್ರಾಂತಿ ಇರುತ್ತೆ ಇದೆಲ್ಲ ಗೊತ್ತಿರುತ್ತೆ ಇವನು ತಳ ಅಕ್ಷಾಂಶ ಅಂದರೆ ನಿಮಗೆ ಇಲ್ಲಿ ಬರುತ್ತೆ ಅಕ್ಷಾಂಶ ಅಲ್ವಾ ಇದು ಅಕ್ಷಾಂಶ ಹಿಂಗೆ ಉದ್ದ ಇದ್ದರೆ ರೇಖಾಂಶ ನಿಮ್ಗೆ ಗೊತ್ತಿರತಕ್ಕಂಥದ್ದು ಮಧ್ಯ ಅಕ್ಷಾಂಶ ಅಂತಂದರೆ ಇದು ಉಷ್ಣ ಉಪ್ಪ ಉಷ್ಣ ವಲಯ ಅಂತಂದರೆ ನಿಮಗೆ ಕರ್ಕಾಟಕ ಮಕರ ಬರುತ್ತೆ ಉನ್ನತ ಅಕ್ಷಾಂಶ ಅಂದರೆ ಮೇಲೆ ಸೊ ಯಾವುದರಲ್ಲಿ ಜಾಸ್ತಿ ಹೋಲಿಕೆ ಅಂದರೆ ಕಂಪರಿಸನ್ ಮಾಡಿದಾಗ ಜಾಸ್ತಿ ಡಿಫ್ರೆನ್ಸ್ ಬರೋದು ಇಲ್ಲಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಯಾಕಂದರೆ ಇದು ಗೋಳಾಕಾರ ಆಗಿರೋದ್ರಿಂದ ಸಮಭಾಜಕ ವೃದ್ಧ ಹತ್ರ ಹೆಚ್ಚು ಅಗಲ ಇರೋದ್ರಿಂದ ಹೆಚ್ಚು ವಿಸ್ತೀರ್ಣ ಇರೋದ್ರಿಂದ ಇಲ್ಲಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಕಂಪೇರ್ ಮಾಡಿದ್ರೆ ಜಾಗಕ್ಕೆ ಡಿಫ್ರೆನ್ಸಸ್ ಅಂದರೆ ವ್ಯತ್ಯಾಸ ಇದೆಯಲ್ಲ ಉಷ್ಣಾಂಶದ್ದಾಗಲಿ ಬೇರೆ ಯಾವುದೇ ವ್ಯತ್ಯಾಸಗಳು ಜಾಸ್ತಿ ಇರ್ತಕ್ಕಂಥದ್ದು ಸೊ ಆನ್ಸರ್ ಇಸ್ ಬಿ ಅರ್ಥ ಆಯ್ತಲ್ವಾ ಬಿ ಭೂಮಿ ಮೇಲ್ಭಾಗವು ಶೇಕಡ ಎರಡರಷ್ಟು ಸೌರಜನ್ಯ ಶಾಖವನ್ನು ಪಡೆದುಕೊಳ್ಳುತ್ತೆ ಅಂದರೆ ಶೇಕಡ ಎಷ್ಟರಷ್ಟು ಎರಡರಷ್ಟು ಎಷ್ಟರಷ್ಟು ಸಿ ಇದನ್ನ ಹೀಟ್ ಬಡ್ಜೆಟ್ ಅಂತ ಕರಿತೀವಿ ಹೀಟ್ ಬಡ್ಜೆಟ್ ಅಂದ್ರೆ ಉಷ್ಣಾಂಶ ಅಯವ್ಯಯ ಅಂತ ಕರಿತೀವಿ ಓಕೆ ಇದಕ್ಕೆ ಆನ್ಸರ್ ಎಷ್ಟು ಅಂತ ಫಸ್ಟ್ ನಾ ಹೇಳಿ ನಾನು ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೇನೆ ಆನ್ಸರ್ ಎಷ್ಟು ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಡೋಂಟ್ ವರಿ ನಾನೆ ಕಮೆಂಟ್ ಮಾಡಿ ನೋ ಪ್ರಾಬ್ಲಮ್ ಸೊ ಫಾರ್ ದಿಸ್ ಕರೆಕ್ಟಾಗಿ ಮಾಡಿದ್ರೆ ಅನ್ಕೊಂತೀನಿ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಬಿ ಶೇಕಡ ಐವತ್ತೊಂದರಷ್ಟು ಇಲ್ಲಿ ನೋಡಿ ಒಂದು ಕೆಲಸ ಮಾಡ್ಬೋಣ ನಿಮಗೆ ಈಗ ಏನು ಕ್ವಶನ್ಸ್ ತಗೊಂಡಿದ್ದೀನಿ ಫಸ್ಟ್ ನಿಮಗೆ ಬೇಸಿಕ್ಸ್ ಕವರ್ ಮಾಡ್ಬಿಡ್ತೀನಿ ಆಮೇಲೆ ಕ್ವಶನ್ಸ್ ಕೊಡೋಣ ಏನಂತೀರಾ ಸ್ನೇಹಿತರೆ ಕಮೆಂಟ್ ಕವರ್ ಮಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ವಿಲ್ ಡೂ ಒಂದು ನ್ಯೂ ಟೈಪ್ ಆಫ್ ಕ್ವೆಶನ್ ಆನ್ಸರ್ನ ಮಾಡೋಣ ಫಸ್ಟು ನಿಮಗೆ ಈ ಚಾಪ್ಟರ್ ಬಗ್ಗೆ ಒಂದಷ್ಟು ಬೇಸಿಕ್ಸ್ನ ಕವರ್ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಇದೇ ನೆಕ್ಸ್ಟ್ ಕವರ್ ಮಾಡ್ತಾ ಮಾಡ್ತಾ ನಿಮಗೆ ಎಮ್ ಸಿ ಕ್ಯೂಸ್ ತೊಗೋತೀನಿ ಅಂದರೆ ಈ ರೀತಿ ಕ್ವಶನ್ಸ್ಗಳು ತೊಗೋತೀನಿ ಆಗ ನೀವು ಇದನ್ನು ಕಲ್ತಿರ್ತಿರಲ್ಲ ಅಲ್ಲಿ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ತುಂಬ ಜನ ಡೈರೆಕ್ಟಾಗಿ ಬಂದಿರ್ತೀರ ಇಲ್ಲಿ ಅಂದರೆ ಕಲ್ತಿರಲ್ಲ ಬೇಸಿಕ್ಸು ಅದಕ್ಕೆ ಹಾಗೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ತಮ್ಮ ಅನಿಸಿಕೆ ತಿಳಿಸಿ ನೋಡಿ ಹೀಟ್ ಬಜೆಟ್ ಹೇಳಿದೆ ನನಗೆ ಇಲ್ಲಿ ನೋಡಿ ಭೂಮಿ ಮೇಲ್ಪದ್ರೆ ಹೀರ್ಕೊಳ್ಳೋದೆಷ್ಟು ನೋಡಿ ಇಲ್ಲಿ ನೋಡಿ ಫಿಫ್ಟಿ ಒನ್ ಪರ್ಸೆಂಟ್ ಮಾತ್ರ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ವಾಯುಗೋಳ ಅಂತಕ್ಕಂಥದ್ದು ಹೇಳಿದ್ನಲ್ಲ ವಾಯುಗೋಳ ಅಟ್ಮೋಸ್ಫಿಯರ್ ಅಂತ ಅದರಲ್ಲಿ ಪಾರ್ಟ್ ಫಿಫ್ತು ಅಥವಾ ಸಿಕ್ಸ್ ಸಿಕ್ಸ್ತು ಏನೋ ಬರುತ್ತೆ ಅಲ್ಲಿ ದಯವಿಟ್ಟು ನೋಡಿ ಹೀಟ್ ಬಜೆಟ್ ಅಂತ ಮೂರು ನಾಲ್ಕನೇದು ಇದ್ರೂ ಐದು ಆರು ಈ ಮೂರಲ್ಲಿ ಒಂದು ಇದ್ರ ಬಗ್ಗೆ ಮಾಡಿದ್ದೀನಿ ಹೆಂಗೆ ಇದು ಬರುತ್ತೆ ಸೂರ್ಯನ ಶಾಖ ವಾತಾವರಣ ಎಷ್ಟು ಏರ್ಕೊಳುತ್ತೆ ಅಲ್ಲಿಂದ ನಮ್ಗೆ ಏನು ಬರುತ್ತೆ ಕೊನೆಗೆ ಇದು ವಾತಾವರಣಕ್ಕೆ ಬಿಟ್ಕೊಡುತ್ತೆ ಅಲ್ಲಿ ಏನು ಹೀರ್ಕೊಡುತ್ತೆ ಅಲ್ಲಿಂದ ಎಗೇನ್ ಬಾಹ್ಯಾಕಾಶಕ್ಕೆ ಏನಾಗುತ್ತೆ ಟೋಟಲ್ ಏನಾಗಬೇಕು ಅಂದರೆ ಎಷ್ಟು ಬರುತ್ತೆ ಅಷ್ಟು ವಾಪಸ್ ಹೋಗಬೇಕು ಇಲ್ಲಿ ಹೀರ್ಕೊಂಡಿರೋದು ಏನಿದೆ ಲಾಸಸ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಆ ವಿಡಿಯೋ ದಯವಿಟ್ಟು ನೋಡಿ ಅದು ಒಂದು ಅರ್ಧ ಗಂಟೆ ಆಗುತ್ತೆ ಈ ವಿಡಿಯೋ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಹೋದ್ರೆ ನಮಗೆ ಮಿನಿಮಮ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ನೋಡಿ ಐವತ್ತೊಂದು ಪರ್ಸೆಂಟ್ ಓಕೆ ಉಷ್ಣಾಂಶದ ಅಯವ್ಯ ಇದು ಇದು ವೆರಿ ಇಂಪಾರ್ಟೆಂಟ್ ಓಕೆ ಭೂಮಿಗೆ ಹೆಂಗೆ ಬರುತ್ತೆ ಹೇಗೆ ಅಂತ ಫಸ್ಟ್ ನಾನೀಗ ಒಂದು ಕೆಲಸ ಮಾಡ್ತೀನಿ ಭೂಮಿಯ ಬಗ್ಗೆ ಒಂದಷ್ಟು ಬೇಸಿಕ್ ಕೊಟ್ಬಿಡ್ತೀನಿ ಸೊ ಭೂಮಿ ಹೆಂಗಿರುತ್ತೆ ನೋಡಿ ಭೂಮಿ ಆಕಾರ ನಿಮಗೆ ಗೋಳಾಕಾರ ಅಂತ ಕರಿಬೋದು ಜಿಯೋಯ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ವೃತ್ತಾಕಾರ ಅಂತಂದ್ರು ಆಮೇಲೆ ಏನಂದ್ರು ಇದು ಗೋಳಾಕಾರ ಆಗಿದೆ ಅಂತ ಗೊತ್ತಾಯ್ತು ಆಮೇಲೆ ನ್ಯೂಟನ್ ಬರುತ್ತೆ ನ್ಯೂಟನ್ ಹೇಳ್ತಾನೆ ಇದು ಗೋಳಾಕಾರ ಆಗಿರ್ತಕ್ಕಂಥದ್ದು ಇಲ್ಲಿ ಗೋಳದ ರೀತಿ ಇದ್ರೆ ಧ್ರುವಗಳಲ್ಲಿ ಚಪ್ಪಟೆ ಹಾಕ ಚಪ್ಪಟೆ ಆಗಿದೆ ಅಂತ ಹೇಳ್ತಾನೆ ಅಲ್ವಾ ನೆಕ್ಸ್ಟ್ ಅದನ್ನು ಅಳತೆ ಮಾಡಿದ್ರು ಎರಸ್ತನಿಸ್ ಬರ್ತಾನೆ ಎರಾಸ್ತನಿಸ್ ಎರಸ್ತನಿಸ್ ಬರ್ತಾನೆ ಭೂಮಿಯ ಅಳತೆನ ಫಸ್ಟ್ ಮಾಡ್ತಾನೆ ಮತ್ತೆ ಇಲ್ಲಿ ನನ್ನ ಕ್ವಶನ್ಸ್ ತಗೊಂಡಿದ್ದು ತಗೊಂಡಿದ್ದೆ ಬಟ್ ಆಮೇಲೆ ತೆಗೆದಾಗ್ತದೆ ನಾನು ಇಲ್ಲಿ ಇದು ವ್ಯಾಸ ಎಷ್ಟಿದೆ ನೋಡಿ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತ ಆರು ಕಿಲೋಮೀಟರ್ ವ್ಯಾಸ ಅಂದ್ರೆ ಡಯಾಮೀಟರ್ ಆಫ್ ದ ಭೂಮಿ ಓಕೆ ವ್ಯಾಸ ತ್ರಿಜ್ಯ ಅಂತಂದ್ರೆ ಇಷ್ಟು ಮಾತ್ರ ಇದರ ಅರ್ಧ ಓಕೆ ಇದನ್ನು ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ ಎಲಿಪ್ಸ್ ಎಲಿಪ್ಟಿಕಲ್ ಅಂತಂದ್ರೆ ಈ ರೀತಿ ಗೋಳಾಕಾರ ಹಿಂಗೆ ಹೋಗ್ತದೆ ಜಿಯಾಯ್ಡ್ ಅಂತ ಕೂಡ ಕರಿತೀವಿ ನೋಡಿ ಜಾಯ್ಡ್ ಅಂತ ಕೂಡ ಕರಿತೀವಿ ಗೋಳಾಕಾರ ಆಗಿ ಹೋಗ್ತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ನಾ ಬೇಸಿಕ್ ಕವರ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಒಂದು ಐದು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಆಮೇಲೆ ಕ್ವಶನ್ಸ್ ತಗೋಣ ಓಕೆ ನಿಮ್ಗೆ ಆಗ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ಓಕೆ ದೈನಂದಿನ ಚಲನೆ ದೈನಂದ ಚಲನೆ ಅಂದ್ರೇನು ಅಕ್ಷಭ್ರಮಣ ಅಂತ ಕರಿತೀವಿ ತನ್ನ ಸುತ್ತ ತಾನೇ ಸುತ್ತಕ್ಕೆ ಅಕ್ಷಭ್ರಮಣ ಇಲ್ಲಿ ಸೂರ್ಯ ಇದ್ರೆ ಇದು ಭೂಮಿ ಅಂದ್ರೆ ಇದು ತನ್ನ ಸುತ್ತ ತಾನೆ ಹಿಂಗೆ ಸುತ್ತ ಸುತ್ತ ಏನ್ ಮಾಡ್ತಾನೆ ಸೂರ್ಯನ ಸುತ್ತಲೂ ಸುತ್ತಾ ಹೋಗ್ತಾನೆ ಅಲ್ವಾ ಸೂರ್ಯನ ಸುತ್ತ ತನ್ನ ಸುತ್ತ ಹಿಂಗೆ ಸುತ್ತ ಸುತ್ತ ಸುತ್ತಕೊಂಡು ಸೂರ್ಯನ ಸುತ್ತಲೂ ಸುತ್ತಾನೆ ತನ್ನ ಸುತ್ತ ತಾನು ಸುತ್ತದಕ್ಕೆ ಅಕ್ಷಭ್ರಮಣ ಅಂತೀವಿ ಸೂರ್ಯನ ಸುತ್ತ ಸುತ್ತಕ್ಕೆ ಪರಿಭ್ರಮಣ ಅಂತ ಕರಿತೀವಿ ಗೊತ್ತಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಮತ್ತೆ ಇಲ್ಲಿ ಏನಂತ ಕೇಳ್ತಾರೆ ಅಂದರೆ ಭೂಮಿ ಯಾವಾಗಲೂ ಹಾಕಿ ಸುತ್ತಾನೆ ಏನಕ್ಕೆ ನಮಗೆ ಭೂಮಿಲಿ ನೋಡಿ ಉತ್ತರ ಧ್ರುವ ಅದು ಉತ್ತರ ಧ್ರುವ ಕಡೆಗೆ ಓರೆಯಾಗಿ ಭೂಮಿ ಹಿಂಗೆ ಹಿಂಗೆ ನೋಡಿದ್ರೆ ಹಿಂಗೆ ಎಳೆದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಅರವತ್ತಾರೂವರೆ ಡಿಗ್ರಿ ಇದೆ ಆಕ್ಸಿಸ್ ಅಂತ ಏನು ಕರಿತೀವಿ ಇದಕ್ಕೆ ಈ ಅಕ್ಷ ಭೂ ಅಕ್ಷ ಇದೆಯಲ್ಲ ಅರವತ್ತಾರೂವರೆ ಡಿಗ್ರಿ ಓರೆಯಾಗಿ ಕಾಣುತ್ತೆ ಅದೇ ಈಗ ಲಂಬಕ್ಕೆ ತಗೊಂಡ್ರೆ ನಾವು ಇಲ್ಲಿ ಎಷ್ಟು ಬರುತ್ತೆ ಇಪ್ಪತ್ತ್ಮೂರೂವರೆ ಡಿಗ್ರಿ ಬರುತ್ತೆ ಈ ಭೂ ಅಕ್ ಒಂದು ಆಕ್ಸಿಸ್ಗೆ ಅರವತ್ತಾರೂವರೆ ಡಿಗ್ರಿಗೆ ಅಷ್ಟು ಓರೆ ಆಗಿ ಭೂಮಿ ಸುತ್ತಕ್ಕಂಥದ್ದು ಅಲ್ವಾ ಇಲ್ಲಿ ನೋಡಿ ನೀವೇ ನೀವು ನೀವೇ ನೋಡ್ತಾ ಇದ್ದಾರೆ ನೋಡಿ ಭೂಮಿ ಈಗ ಓರೆ ಆಗಿದೆ ಈಗ ಡೈರೆಕ್ಟಾಗಿಲ್ಲ ಈಗ ಓರೆ ಆಗಿದೆ ಅಲ್ವಾ ಈಗ ಸುತ್ತಾನೆ ಇದು ವೆರಿ ಇಂಪಾರ್ಟೆಂಟು ಮತ್ತೆ ಭೂಮಿ ತನ್ನ ಅಕ್ಷರ ಸುತ್ತ ತಿರುಗಲು ವಾಸ್ತವವಾಗಿ ಎಷ್ಟು ಗಂಟೆ ತಗೋತಾನೆ ಅದು ವೆರಿ ಇಂಪಾರ್ಟೆಂಟು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಫೋರ್ ಪಾಯಿಂಟ್ ಜೀರೋ ನೈನ್ ಸೆಕೆಂಡ್ಸ್ ಅದನ್ನ ನಕ್ಷತ್ರಕ ದಿನ ಅಂತೀವಿ ಅದನ್ನು ನಾವು ಏನು ಮಾಡ್ತೀವಿ ರೌಂಡ್ ಮಾಡಿಬಿಟ್ಟು ಸರಾಸರಿಯಾಗಿ ಆಗಿ ಇಪ್ಪತ್ನಾಲ್ಕು ಗಂಟೆ ಅಂತ ತಗೋತೀವಿ ಅದನ್ನು ನಾವು ಸೌರ ದಿನ ಅಂತ ಕರಿತೀವಿ ನಕ್ಷತ್ರಕ ದಿನಕ್ಕೂ ಸೌರ ದಿನಕ್ಕೆ ಅರ್ಥ ಇತ್ತಲ್ವ ಆ್ಯಕ್ಚುಯಲ್ ನಿ ಆ್ಯಕ್ಚುಯಲ್ ಅವ್ನು ತಗೊಳ್ಳೋದು ಭೂಮಿ ಒಂದು ತನ್ನ ಸುತ್ತ ಅನ್ನ ಸುತ್ತಕ್ಕೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಜೀರೋ ನೈನ್ ಸೆಕೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಮತ್ತು ಭೂಮಿ ಏನು ಸುತ್ತುತ್ತಲ್ಲ ಈ ಭೂಮಿ ಸುತ್ತಬೇಕಾದ್ರೆ ಈ ಸಮಭಾಜಕ ವೃತ್ತದ ಹತ್ರ ಇದೆಯಲ್ಲ ಇದರ ವೇಗ ಹೆಚ್ಚಿರುತ್ತೆ ನೋಡಿ ಪ್ರತಿ ಗಂಟೆಗೆ ಸಾವಿರದ ಆರುನೂರ ಎಪ್ಪತ್ತ್ಮೂರು ಕೋಟು ಹೆಚ್ಚಿರುತ್ತೆ ಇಲ್ಲಿ ತ ಸಿಕ್ಸ್ಟಿ ಡಿಗ್ರಿ ತೊಗೊಂಡ್ರೆ ತರ್ಟಿ ಟು ಸಿಕ್ಸ್ಟಿ ಡಿಗ್ರಿ ತೊಗೊಂಡ್ರೆ ಹೋಗ್ತಾ ಹೋಗ್ತಾ ಅರ್ಧದಷ್ಟು ಅರ್ಧದಷ್ಟಾಗುತ್ತೆ ಬೇಗ ಮತ್ತು ಇಲ್ಲಿ ನಾವೇನು ಶೀತ ಅಂತ ಹೇಳ್ತೀವಲ್ಲ ಇಲ್ಲಿಗೆ ಬರೋಷ್ಟರಲ್ಲಿ ಅದರ ವೇಗ ಶೂನ್ಯವಾಗಿರುತ್ತೆ ಅಂದರೆ ಕಮ್ಮಿ ಆಗಿರುತ್ತೆ ಧ್ರುವ ಧ್ರುವ ಹತ್ರ ಬರೋಷ್ಟರಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಅದು ವೆರಿ ಇಂಪಾರ್ಟೆಂಟು ಭೂಮಿ ಅಕ್ಷ ಇದೆಯಲ್ಲ ಭೂ ಅಕ್ಷ ಎರಡು ತುದಿಗ ಬೆಂದು ಧ್ರುವ ಇದು ಇದಕ್ಕೆ ಸೊ ಇದನ್ನು ದೈನಂದ ಚಲನೆ ಅಂತ ಕರಿತೀವಿ ನೋಡಿ ಇಲ್ಲಿ ನೋಡಿ ಹಾಂ ನಿಮ್ಗೆ ಹೇಳಿದೆ ನೋಡಿ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಉತ್ತರದ್ದು ಭೂ ಅಕ್ಷ ಇದು ಸಮತಲ ಉತ್ತರ ಸಮ ಸಮಭಾಜಕರ ಉತ್ತರ ಸಮತಲ ಇದಕ್ಕೆ ಅರವತ್ತಾರು ಡಿಗ್ರಿ ಇದರಲ್ಲಿ ಭೂಮಿಗೆ ಲಂಬವಾಗಿ ನಾವೇನಾರು ಹೇಳಿದ್ರೆ ಈ ಒಂದು ಡಿಗ್ರಿ ಇದೆಯಲ್ಲ ಇದು ಇಪ್ಪತ್ತ್ ಮೂರುವರೆ ಡಿಗ್ರಿ ಇರುತ್ತೆ ಅರ್ಥ ಆಯ್ತಲ್ವ ಏನಾಗುತ್ತೆ ಇದಿಷ್ಟು ತೊಂಬತ್ತು ಡಿಗ್ರಿಗೆ ಸಮ ಆಗಿರಬೇಕು ಅಲ್ವಾ ಅರ್ಥ ಆಯ್ತಲ್ವಾ ಇದು ನಿಮ್ಗೆ ಗೊತ್ತಿರುತ್ತೆ ಕಾನ್ಸೆಪ್ಟು ನೆಕ್ಸ್ಟು ವಾರ್ಷಿಕ ಚಲನೆ ಇದು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಡೀಟೇಲ್ ಆಗಿ ಹೇಳಕ್ಕೆ ಹೋಗೋಲ್ಲ ಇದೆಲ್ಲ ನಾನು ವಾಯುಗೋಳದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹ ಸ್ನೇಹಿತರೆ ಸೀಸನ್ಸ್ ಹೆಂಗಾಗುತ್ತೆ ಅದರ ಬಗ್ಗೆ ಇಲ್ಲ ನಿಮಗೆ ಭೂಮಿ ಒಂದು ಪಥದಲ್ಲಿ ಸೂರ್ಯನ ಸುತ್ತ ಸುತ್ತನಲ್ಲ ಅದನ್ನು ನಾವು ಪರಿಭ್ರಮಣ ಅಂತ ಕರಿತೀವಿ ಓಕೆ ಪರಿಭ್ರಮಣ ಅಂತ ಕರಿತೀವಿ ಇಲ್ಲಿ ಭೂಮಿ ಎಷ್ಟು ಟೈಮ್ ತಗೋತಾನೆ ಅದು ಇಂಪಾರ್ಟೆಂಟ್ ಅಂತ ಕಿಲೋಮೀಟರ್ ಎಲ್ಲ ಕೇಳೋಲ್ಲ ಬಿಡಿ ಇದೆಲ್ಲ ಹಳೆ ಕಾಲದಾಗೈತಿ ಕ್ವಶನ್ಸ್ ಇವಾಗೆಲ್ಲ ಕಿಲೋಮೀಟರ್ ಕೇಳಲ್ಲ ಬಟ್ ಎಷ್ಟು ದಿನ ತಗೋತಾನೆ ಅದನ್ನು ಕೇಳ್ತಾರೆ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಸೆಕೆಂಡ್ಸ್ಗಳು ತಗೊಳ್ತಾನೆ ಅದನ್ನ ನಾಕ್ ನಾಕ್ಷತ್ರಿಕ ವರ್ಷ ಅಂತೀವಿ ಅದನ್ನ ರೋಂಡ್ ಮಾಡ್ಕೊಂಡು ಏನು ಮಾಡ್ತೀವಿ ಮುನ್ನೂರ ಅರವತ್ತೈದು ದಿನ ಮಾಡ್ತೀವಿ ಅದಕ್ಕೆ ಏನು ಮಾಡ್ತೀವಿ ನಾವು ಈ ಒಂದು ಎಕ್ಸ್ಟ್ರಾ ಇದೆಯಲ್ಲ ಇದನ್ನ ಸೇರಿಸಿ ಮುನ್ನೂರ ಅರವತ್ತ ಆರು ದಿನಗಳನ್ನ ನಾವು ನಾಲ್ಕು ವರ್ಷ ವರ್ಷ ಲೀಪ್ ಇಯರ್ ಅಂತೇಳಿ ಫೆಬ್ರವರಿಗೆ ಸೇರಿಸಿ ತಗೊಳ್ತಕ್ಕಂಥದ್ದು ಇದು ನಿಮಗೆ ಗೊತ್ತಿರಬೇಕು ಓಕೆ ಇದು ನಿಮಗೆ ಗೊತ್ತಿರಬೇಕು ಫೈನ್ ದಿಸ್ ಇಸ್ ಮೋರ್ ದನ್ ಇಷ್ಟು ಸಿಕ್ಕು ಇಷ್ಟು ಸಾಕು ನಾಲ್ಕು ವರ್ಷ ಮತ್ತೆ ಭೂಮಿ ಸೂರ್ಯನ ಸುತ್ತ ಸುತ್ತಬೇಕಾರೆ ಹತ್ತಿರದಲ್ಲಿ ಹತ್ರದಲ್ಲಿ ಇರ್ತಾನಲ್ಲ ಅದನ್ನ ನೀಚ ಸ್ಥಾನ ಅಂತ ಕರಿತೀವಿ ಅಂತ ಕರಿತೀವಿ ಅದು ಯಾವಾಗ ಜನವರಿ ಮೂರು ಕೇಳಿದಾರೆ ಎಕ್ಸಾಂಪಲ್ ಕೇಳಿದ್ದಾರೆ ಕೆ ಎಸ್ ಕೆ ಎಸ್ ಅಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಎಲ್ಲ ಕೇಳಿದರೆ ಯು ಪಿ ಎಸ್ ಸಿ ಎಕ್ಸಾಮ್ ಎಲ್ಲ ವಾರ್ಷಿಕ ಚಲನಲ್ಲಿ ಭೂಮಿ ಯಾವಾಗ ಸೂರ್ಯನ ಹತ್ರದಲ್ಲಿ ಇರ್ತಾನೆ ಅದನ್ನ ಜನವರಿ ತೆರಡು ಓಕೆ ಟೈಮಲ್ಲಿ ಅಲ್ಲಿ ಹತ್ತಿರದಲ್ಲಿರ್ತದೆ ನೀಚ ಸ್ಥಾನ ಅಂತ ಕರಿತೀವಿ ಓಕೆ ಪೆರಿಲಿಯಾನ್ ಅಂತ ಕರಿತೀವಿ ಪೆರಿಲಿಯಾನ್ ಅಫೆಲಿಯಾನ್ ಅಂತ ಕರಿತೀವಿ ಅಪೆಲಿಯಾನ್ ಅಂದರೆ ಉಚ್ಚ ಸ್ಥಾನ ಸೂರ್ಯನಕ್ಕಿಂತ ಜಾಸ್ತಿ ದೂರ ಇರ್ತದೆ ನೋಡಿ ಎಷ್ಟು ದೂರ ಹತ್ರದಲ್ಲಿದ್ದಾಗ ನೂರ ನಲವತ್ತೇಳು ಮಿಲಿಯನ್ ಕಿಲೋಮೀಟರ್ ಇದ್ರೆ ಇದೇ ಭೂಮಿ ಸೂರ್ಯದಿಂದ ದೂರ ಇದ್ದಾಗ ನೂರ ಐವತ್ತೆರಡು ಮಿಲಿಯನ್ ಕಿಲೋಮೀಟರ್ ದೂರ ಹತ್ರ ಇರುತ್ತೆ ನೋಡಿ ಇದಕ್ಕೆ ಇದು ಕಂಪೇರ್ ಮಾಡಿ ಇದು ಜಾಸ್ತಿ ಸೂರ್ಯಕ್ಕಿಂತ ಜಾಸ್ತಿ ದೂರದಲ್ಲಿ ಯಾವಾಗ ಜುಲೈ ನಾಲ್ಕರ ಟೈಮಲ್ಲಿ ಒಂದು ದೂರದಲ್ಲಿ ಇರತಕ್ಕಂಥ ಉಚ್ಚ ಸ್ಥಾನ ಅಂತ ಕರಿತೀವಿ ಕನ್ನಡದಲ್ಲಿ ಅಫೆಲ್ಯೋನ್ ಅಂತ ಕರಿತೀವಿ ಇದನ್ನ ಫೆಲ್ಯೋನ್ ಅಂತ ಕರಿತೀವಿ ಸೊ ಇಂಗ್ಲೀಷ್ ಅಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಈ ಕಾನ್ಸರ್ಪ್ಟ್ ನಾನು ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನ್ ಬೇಕು ಅಷ್ಟ ಮಾತ್ರ ತಗೋತಾ ಇದೀನಿ ಸ್ನೇಹಿತರೆ ಈ ಚಾಪ್ಟರ್ ತಗೊಂಡ್ರೂ ಮಿನಿಮಮ್ ಅವರು ನಂಗೆ ಒನ್ ಅವರ್ ಬೇಕು ಮಿನಿಮಮ್ ಒನ್ ಅವರ್ ಬೇಕು ನನಗೆ ಒನ್ ಟು ಟೂ ಅವರ್ಸ್ ಬೇಕು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ನಿಮಗೆ ಈ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಏನು ಬೇಕು ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಥ್ರೂ ಇಮ್ಯಾಜ್ ಥ್ರೂ ಭೂ ಅಕ್ಷೆ ಅಂದರೆ ಥ್ರೂ ಮ್ಯಾಪ್ ಮುಖಾಂತರ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಓಕೆ ಫೈನ್ ಹಾಂ ಇದು ನೋಡಿ ಋತುಮಾನ ಆ ಋತು ಹೆಂಗಾಗುತ್ತೆ ಬೇಸಿಗೆಗಾಲ ಹೆಂಗೆ ಬರುತ್ತೆ ನಾನು ಇಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಬಟ್ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಏನು ಬೇಕಾಗುತ್ತೆ ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ನಮ್ಗೆ ಹೇಳಿದೆ ಇದು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ ಭೂಮಿ ಓರ್ ಹಾಕ್ ಸುತ್ತಾ ಇದ್ದಾನೆ ಅಲ್ವಾ ಹಿಂಗ್ ಸುತ್ತಾ ಇದ್ದಾನೆ ಕಾಣಿಸ್ತಾ ಇದೆಯಾ ಇಲ್ಲಿ ಮುಖ್ಯವಾಗಿ ಮೂರು ಎರಡು ಕಾನ್ಸೆಪ್ಟ್ ಮಿನಿಮಮ್ ಎರಡು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಸೂರ್ಯನ ಕಿರಣ ನೇರವಾಗಿ ಇಲ್ಲಿ ನೋಡಿ ಮಕರ ಸಂಕ್ರಾಂತಿ ಈ ಒಂದು ಆಫ್ ಪೋಷನ್ ಈ ಆಫ್ ಪೋಷನ್ ಇದೆಯಲ್ಲ ಇಲ್ಲಿಗೆ ಜಾಸ್ತಿ ಬೀಳುತ್ತೆ ಹೆಚ್ಚು ಸೂರ್ಯ ನೇರ ಕಿರಣ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾ ಇದೆ ಕಾಣಿಸ್ತಾ ಇದೆಯಾ ಇಲ್ಲಿ ಯಾವಾಗ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಜೂನ್ ಇಪ್ಪತ್ತೊಂದರಲ್ಲಿ ಸೂರ್ಯನ ಕಿರಣ ಎಲ್ಲಿ ಬೀಳ್ತದೆ ನೋಡಿ ಇದು ಝೀರೋ ಡಿಗ್ರಿ ಆದರೆ ಇದು ಇದು ಜೀರೋ ಡಿಗ್ರಿ ಆದರೆ ಇದು ಕಟಕ ಸಂಕ್ರಾಂತಿ ಅರವತ್ತಾರುವಾರ ಡಿಗ್ರಿ ಅಲ್ವಾ ಕಟಕ ಸಂಕ್ರಾಂತಿ ಮೇಲೆ ಬೀಳ್ತಾ ಇದೆ ವೆರಿ ಇಂಪಾರ್ಟೆಂಟ್ ಮತ್ತು ಇಲ್ಲಿ ನೋಡಿ ಮಾರ್ಚ್ ಇಪ್ಪತ್ತೊಂದರಲ್ಲಿ ಮತ್ತು ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರರಲ್ಲಿ ಸೂರ್ಯನ ಕಿರಣ ಡೈರೆಕ್ಟಾಗಿ ಎಲ್ಲಿಗೆ ಬೀಳ್ತಾ ಇದೆ ಸಾಮಾಜಿಕ ವೃತ್ತದ ಮೇಲೆ ಬೀಳ್ತಾ ಇದೆ ಅಲ್ವಾ ಸಾಮಾಜಿಕ ವೃತ್ತದ ಮೇಲೆ ಬೀಳ್ತಾ ಇದೆ ಸೊ ಇದೆರಡನ್ನ ಏನಂತ ಹೇಳ್ತೀವಿ ಅಂದರೆ ಮಕರಾಯನ ಕಟಕಾಯನ ಅಂತ ಕೇಳ್ತೀವಿ ಮಕರಾಯನ ಮಕರ ಸಂಕ್ರಾಂತಿ ಮಂದಿ ಬೀಳ್ತಾ ಇರೋದು ಇದನ್ನ ಕಟಕಾಯನ ಅಂತ ಕರಿತೀವಿ ಇದನ್ನ ಸಾಮಾಜಿಕ ವೃತ್ತದ ಮೇಲೆ ಬೀಳ್ತಾ ಇದೆ ಇದು ಮೇಷ ಸಂಕ್ರಾಂತಿ ಅಂತ ಕರಿತೀವಿ ಇದು ಶರತ್ ಸಂಕ್ರಾಂತಿ ಅಂತ ಕರಿತೀವಿ ಇಲ್ಲಿ ಸಂಕ್ರಾಂತಿ ಅಂದ ತಕ್ಷಣ ಸೂರ್ಯನ ಕಿರಣ ನೇರವಾಗಿ ಸಮಭಾಜಕ ಋತದ ಮೇಲೆ ಬೀಳ್ತಾನೆ ಅಂತ ನಿಮ್ಗೆ ಗೊತ್ತಿರಬೇಕು ಆಯನ ಅಂದ ತಕ್ಷಣ ಅದು ಮಕರಾಯನ ಆಗಲಿ ಕಟಕಾಯನ ಆಗಲಿ ಅವನ ಕಿರಣಗಳು ಸೋಮ ಯಾವುದು ಒಂದು ಕರ್ಕಾಟಕ ಮತ್ತೆ ಮಕ ಮಕರ ಸಂಕ್ರಾಂತಿ ಋತದ ಮೇಲೆ ಬೀಳುತ್ತೆ ಅಂತ ಅರ್ಥ ಮತ್ತೆ ಆ ಡೇಟ್ಗಳು ಕೂಡ ಒಂದಷ್ಟು ನೆನಪಿಟ್ಕೋಬೇಕಾಗತ್ತೆ ಮುಂದೆ ಇದ್ರ ಬಗ್ಗೆ ಕ್ವಶನ್ಸ್ ತೊಗೋತೀನಿ ಮತ್ತೆ ಅಲ್ಲಿ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ತಾ ಹೋಗಿ ಇಲ್ಲಿ ಈ ಪೋರ್ಷನ್ ಬೆಳಕಿರುತ್ತೆ ಈ ಪೋರ್ಷನ್ ಕತ್ಲೇ ಇರುತ್ತೆ ಜಾಸ್ತಿ ಅಲ್ವಾ ಇಲ್ಲೇನಾಗುತ್ತೆ ಈ ಪೋರ್ಷನ್ ಬೆಳಕಿರುತ್ತೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಕತ್ಲೇ ಇರುತ್ತೆ ಇಲ್ಲಿ ಈ ಪೋರ್ಷನ್ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಬೆಳಕಿರುತ್ತೆ ಈ ಪೋರ್ಷನ್ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಕತ್ಲೇ ಇರುತ್ತೆ ಈ ಕಾನ್ಸೆಪ್ಟ್ ನಾ ಇದನ್ನ ನಾನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ ಇದು ಜಸ್ಟ್ ನಿಮಗೆ ಎಮ್ ಸಿ ಕ್ಯೂ ಸಾಲ್ವ್ ಮಾಡೋಕೆ ಎಕ್ಸಾಂಪಲ್ ಕೇಳ್ತಾನಲ್ಲ ಕ್ವೆಶನ್ಸು ಅದನ್ನ ಹೇಳಕ್ಕೆ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದೀನಿ ಓಕೆ ಫೈನ್ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಮತ್ತೆ ಭೂಮಿಯ ಒಂದು ಇದನ್ನು ತೊಗೊಂಡ್ರೆ ನೀವು ಭೂಮಿ ಹೇಗಿದೆ ಆಯಿತಾ ಅದು ನಿಮ್ಗೆ ಗೊತ್ತಿದೆ ಭೂಮಿಯ ಮೊದಲು ಮೇಲ್ಗಡೆ ಭೂ ಕವಚ ಅಂತೀವಿ ಮ್ಯಾಂಟಲ್ ಪದರ ಅಂತೀವಿ ಆಮೇಲೆ ಮ್ಯಾಂಟಲ್ನ ಕೆಳ ಪದರ ಅಂತ ಕರಿತೀವಿ ಆಮೇಲೆ ಕೇಂದ್ರ ಅಂತ ಕರಿತೀವಿ ಅದರ ಹೊರ ಕೇಂದ್ರ ಒಳ ಕೇಂದ್ರ ಅಂತ ಕರಿತೀವಿ ಇಲ್ಲಿ ಗುಟನ್ಬರ್ಗ್ ಬರುತ್ತೆ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಜಸ್ಟ್ ನಾನು ಸಿಂಪಲ್ ಆಗಿ ತೊಗೋತಾ ಇದ್ದೀನಿ ಮತ್ತೆ ಭೂಮಿಯಲ್ಲಿ ಸೀಮಾ ಇದ್ದರೆ ಇಲ್ಲಿ ಈಗ ಇದ್ರ ಕೆಳಗಡೆ ಸಮುದ್ರದ ಹತ್ರ ಸಿಯಾಲ್ ಇರುತ್ತೆ ಅದು ಗೊತ್ತಿರಬೇಕು ಸಿಯಾಲ್ ಅಂದರೆ ಸಿಲಿಕಾನ್ ಮತ್ತು ಅಲ್ಯುಮಿ ಅಲ್ಯೂಮಿನಿಯಂ ಸೀಮಾ ಅಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಮ್ ಇದು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ಫೈನ್ ಇವಾಗ ನಾನು ಎಮ್ ಸಿ ಕ್ಯೂಸ್ ತಗೋತೀನಿ ನಾನು ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕಂತಂದರೆ ಇದು ತುಂಬ ವಾಸ್ಟ್ ಸಬ್ಜೆಕ್ಟ್ ಜಿಯೋಗ್ರಫಿ ಓಕೆ ಈಗ ನಾವು ಕ್ವಶನ್ನ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಫೈನ್ ಓಕೆ ಸೊ ಫಸ್ಟ್ ಕ್ವಶನ್ ನಾನು ನಿಮಗೆ ಆಗ್ಲೇ ಹೇಳಿದ್ದೀನಿ ಅಕ್ಷಾಂಶ ಮಧ್ಯ ಮಧ್ಯ ಅಕ್ಷಾಂಶ ನೀವು ನೋಡಿದ್ದೀರಾ ನಾನು ಅದನ್ನ ಆಗ್ಲೇ ಕವರ್ ಮಾಡಿದ್ದೀನಿ ಫೈನ್ ಓಕೆ ನೆಕ್ಸ್ಟ್ ಭೂಮಿಯ ಮೇಲ್ಭಾಗ ಹಾಂ ಇದು ಕೂಡ ನಾನು ಹೀಟ್ ಬಜೆಟ್ ಐವತ್ತೊಂದು ಪರ್ಸೆಂಟ್ ಅಂತ ನಿಮ್ಗೆ ಹೇಳಿದೆ ಓಕೆ ಫೈನ್ ಧ್ರುವಗಳಲ್ಲಿ ಗರಿಷ್ಠವಾದ ಹಗಲಿನ ಅವಧಿ ಎಷ್ಟಿರುತ್ತೆ ತಾನೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಧ್ರುವಗಳಲ್ಲಿ ಗರಿಷ್ಠ ಅಂದ್ರೆ ಅತಿ ಹೆಚ್ಚು ಹಗಲು ಎಷ್ಟಿರುತ್ತೆ ಅಥವಾ ಅತಿ ಹೆಚ್ಚು ನೈಟ್ ಎಸ್ಟ್ ಇರುತ್ತೆ ಅಂತ ಕೇಳಿದ್ರು ಹಗಲು ಅಂತಲ್ಲ ರಾತ್ರಿ ಅಂತ ಕೇಳಿದ್ರು ಕೂಡ ಇಲ್ಲಿ ಇಲ್ಲಿ ರಾತ್ರಿ ಅಂತ ಕೇಳಿದ್ರು ಕೂಡ ಹಗಲು ರಾತ್ರಿ ಯಾವುದೇ ಆಗಲಿ ಅತಿ ಹೆಚ್ಚು ಗರಿಷ್ಠ ಧ್ರುವಗಳಲ್ಲಿ ಆರು ತಿಂಗಳು ಮಾತ್ರ ಇರುತ್ತೆ ಆನ್ಸರ್ ಡಿ ನಾನು ನಿಮ್ಗೆ ಈಗ ತಾನೇ ಹೇಳಿದೆ ಅಲ್ವಾ ಈಗ ತಾನೇ ಹೇಳಿದೆ ಇಲ್ಲಿ ನೋಡಿ ಹಿಂದೆ ಬನ್ನಿ ಈಗ ತಾನೇ ಹೇಳ್ದೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬೀಳ್ತಾರೆ ನೋಡಿ ಈ ಅರ್ಧ ಈ ಅರ್ಧ ಪೋಷಣೆಗೆ ಬೀಳ್ತಾ ಇದೆ ಯಾವುದೋ ದಕ್ಷಿಣಾರ್ಧ ಗೋಳಕ್ಕೆ ಬೀಳ್ತಾ ಇದೆ ಈ ದಕ್ಷಿಣ ಕೃತ ಗೋಳಕ್ಕೆ ಬೀಳ್ತಾ ಇರೋದ್ರಿಂದ ಉತ್ತರಾರ್ಧ ಗೋಳದಲ್ಲಿ ಎಸ್ಪೆಷಲಿ ಧ್ರುವದಲ್ಲಿ ಕತ್ತಲೆ ಇರುತ್ತೆ ಯಾವಾಗ ಮಾರ್ಚಿಂದ ಈ ಜೂನ್ ಬರೋ ತನಕ ಅದೇ ರೀತಿ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ತೆರಡು ಬರ ತನಕ ಉತ್ತರಾರ್ಧ ಗೋಳದ ಮೇಲೆ ಹೆಚ್ಚು ಬೀಳ್ತಾ ಇದೆ ಕಿರಣಗಳು ದಕ್ಷಿಣಾರ್ಧ ಗೋಳದ ಕತ್ತಲೆ ಇರುತ್ತೆ ಎಸ್ಪೆಷಲಿ ಈ ದಕ್ಷಿಣಾರ್ಧ ದಕ್ಷಿಣ ಧ್ರುವ ಇದೆಯಲ್ಲ ಇದು ಆರು ತಿಂಗಳು ಕತ್ತಲೆ ಇರುತ್ತೆ ಆರು ತಿಂಗಳು ಅಂದರೆ ಸೆಪ್ಟೆಂಬರಿಂದ ಇಲ್ಲಿಗೆ ಬಂದು ಇಲ್ಲಿಗೆ ತನಕ ಕತ್ತಲೆ ಇರುತ್ತೆ ಅರ್ಥ ಆಯ್ತಲ್ಲ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಕತ್ತಲೆ ಇರುತ್ತೆ ಆರು ತಿಂಗಳು ಕತ್ತಲೆ ಇರುತ್ತೆ ಅರ್ಥ ಮಾಡ್ಕೋಬೇಕು ಇದು ಆರು ತಿಂಗಳು ಬೆಳಕೆ ಇರುತ್ತೆ ಇಲ್ಲಿ ಸೊ ಮ್ಯಾಕ್ಸಿಮಮ್ ಬೆಳಕು ಕೇಳಿದ್ರು ಆರು ತಿಂಗಳು ಕತ್ತಲೆ ಕೇಳಿದ್ರು ಆರು ತಿಂಗಳು ಸೊ ಈ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತ ಸ್ನೇಹಿತರೆ ಓಕೆ ಫೈನ್ ಸೊ ಮೂರನೇ ಕ್ವಶನ್ಗೆ ಏನೋ ಆನ್ಸರು ಡಿ ಆನ್ಸರ್ ಧ್ರುವಗಳಲ್ಲಿ ಗರಿಷ್ಠವಾದ ಹಗಲಿನ ಅವಧಿ ಎಷ್ಟಿರುತ್ತೆ ಅಂದರೆ ಆರು ತಿಂಗಳು ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಸಂಕ್ರಾಂತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡವು ಯಾವುದು ನಿಜ ಸಂಕ್ರಾಂತಿ ಅಂದ್ರೆ ಏನು ನಾನು ನಿಮ್ಗೆ ಹೇಳಿದೆ ಈಗ ತನ್ನ ಜಸ್ಟ್ ಈ ಒಂದು ಫಿಗರ್ ನಾನು ನಿಮ್ಗೆ ಕೇಳಿದೆ ಒಂದು ಋತು ಋತುಗಳಲ್ಲಿ ಇದನ್ನು ನಾವು ಮಕರಾಯನ ಕಟಕಾಯನ ಇಲ್ಲಿ ಮೇಷ ಸಂಕ್ರಾಂತಿ ಇಲ್ಲಿ ಎಂತ ಕರಿತೀವಿ ಶರತ್ ಸಂಕ್ರಾಂತಿ ಅಲ್ವಾ ಫೈನ್ ಸಂಕ್ರಾಂತಿ ಸಂಬಂಧಿಸಿದ ಕೆಳಕಂಡಲ್ಲಿ ಯಾವ್ದು ನಿಜವಾಗಿದೆ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸಂಭವಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಸಮ ಅಗಲು ಸಮರಾತ್ರಿ ಭೂಮಿಯ ಮೇಲಿನ ಎಲ್ಲಾ ಪ್ರದೇಶಗಳ ಮೇಲೆ ನಿರ್ಮ ನಿರ್ಮಿಸುತ್ತದೆ ಸಂಕ್ರಾಂತಿ ದಿನದಂದು ಭೂಮಿಯ ಮೇಲಿನ ಎಲ್ಲಾ ಪ್ರದೇಶಗಳು ಸಮವಾದ ಉಷ್ಣಾಂಶವನ್ನು ಹೊಂದಿರುತ್ತಾರೆ ಇದು ತಪ್ಪು ನಾನು ನಿಮ್ಗೆ ಏನು ಹೇಳಿದೆ ಸಂಕ್ರಾಂತಿ ಅಂದ್ರೆ ಯಾವುದು ಇದು ಇಲ್ಲಿ ಅರ್ಧ ಮಾತ್ರ ಒಂದಿರುತ್ತೆ ಇನ್ನು ಅರ್ಧ ಕತ್ತಲಿರುತ್ತೆ ಈ ಕಡೆ ಸೈಡು ಅರ್ಧ ಒಂದಿರುತ್ತೆ ಇದು ಯಾವುದು ಮಾರ್ಚ್ ಇದು ಸೆಪ್ಟೆಂಬರ್ ಇದೆ ಅಲ್ವಾ ಹಂಗಾರೆ ಒಂದೇ ಆಪ್ಷನ್ ಕರೆಕ್ಟ್ ಕರೆಕ್ಟಾಗಿದೆ ಎರಡನೇ ಆಪ್ಷನ್ ಕೂಡ ಕರೆಕ್ಟ್ ಯಾಕೆ ಹೇಳಿ ನಾನು ನಿಮ್ಗೆ ಹೇಳಿದೆ ಸಮ ಹಗಲು ಸಮರಾತ್ರಿ ಅಂದರೆ ಹಗಲು ಆರು ತಿಂಗಳಿದೆ ಈ ಕಡೆ ಅವ್ರು ಆರು ತಿಂಗಳಿರುತ್ತೆ ಇವನ್ ಇಲ್ಲೂ ಅಷ್ಟೇ ಉತ್ತರಾರ್ಧ ಗುಳದಲ್ಲಿ ಹಗಲು ಕತ್ಲು ಆರು ತಿಂಗಳು ದಕ್ಷಿಣ ಗುಳದಲ್ಲಿ ಹಗಲು ಆರು ತಿಂಗಳಿರುತ್ತೆ ಅಲ್ವಾ ಈ ಸೈಡು ಯಾಕಂದ್ರೆ ಸೂರ್ಯ ಇಲ್ಲಿರ್ತಾನೆ ಅಲ್ವಾ ಹಾಗಾದ್ರೆ ಆಪ್ಷನ್ ಏನು ಬಿ ಮತ್ತು ಮೂರನೇದು ತಪ್ಪು ಮೂರನೇದು ಎಲ್ಲೆಲ್ಲಿದೆ ಅದೆಲ್ಲ ತಪ್ಪು ನೀವು ಇದು ಇದು ತಪ್ಪಾಗುತ್ತೆ ಇದು ತಪ್ಪಾಗುತ್ತೆ ಒಂದು ಮತ್ತು ಎರಡು ಸರಿ ಓಕೆ ಒಂದು ಮತ್ತು ಎರಡು ಸರಿ ಫೈನ್ ಅರ್ಥ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ ಇಷ್ಟೇ ಅದಕ್ಕೆ ನೋಡಿ ಈಗ ನಾನು ನಿಮಗೆ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಈ ಕ್ವಶನ್ ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಯಿತು ಸೊ ಅದರಿಂದ ಯಾವಾಗಲೂ ನಾವು ಫಸ್ಟು ಸ್ಟಾರ್ಟಿಂಗು ಬೇಸಿಕ್ಸ್ ತಿಳ್ಕೊಂಡು ಆಮೇಲೆ ಎಮ್ ಸಿ ಕ್ಯೂನ ಸ್ಟಾ ಸಾಲ್ವ್ ಮಾಡಬೇಕು ಅರ್ಥ ಆಗ್ತದಲ್ಲ ಸ್ನೇಹಿತರೆ ನಾನು ಯಾವಾಗಲೂ ಅದನ್ನ ಹೇಳಿದೆ ಎಮ್ ಸಿ ಕ್ಯೂನ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ ಯಾವಾಗ ಮಾಡಬೇಕು ಎಮ್ ಸಿ ಕ್ಯೂಸ್ ನಿಮ್ಮ ಕಾನ್ಸೆಪ್ಟ್ ತಿಳ್ಕೊಂಡಿರಬೇಕು ಅದಕ್ಕೆ ಓಕೆ ಫೈನ್ ನಾನು ಯಾವಾಗಲೂ ಚಾಪ್ಟರ್ ವೈಸ್ ವೀಡಿಯೋಸ್ ಮಾಡಿ ಆಮೇಲೆ ಕಾನ್ಸ್ ನಾನು ಎಮ್ ಸಿ ಮಾಡೋದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲು ಮತ್ತು ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಸೊ ಐದನೇ ಕ್ವಶನ್ ಮಾಡಿ ಇಲ್ಲಿ ನೆಕ್ಸ್ಟು ಭೂಮಿಯ ಮೇಲೆ ಋತುಮಾನಗಳು ಸಂಭವಿಸುವುದು ಯಾವುದರಿಂದ ಯಾವ ಯಾಕೆ ಸಂಭವಿಸಿದ ಋತುಮಾನಗಳು ಸೀಸನ್ಸ್ ಏನಕ್ಕಾಗುತ್ತೆ ಬೇಸಿಗೆಗಾಗದೆ ಏನಕ್ಕಾಗುತ್ತೆ ಅಂತ ಇರೋದು ಇಲ್ಲಿ ಭೂಮಿ ತನ್ನ ಅಕ್ಷದ ಸುತ್ತಲಿನ ದೈನಂದಿನ ಚಲನೆಯಿಂದ ನೋಡಿ ಈ ಥರ ಅಪ್ಲಿಕೇಶನ್ ಸಮ್ಮಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭೂಮಿ ತನ್ನ ಅಕ್ಷರ ಸುತ್ತಲಿನ ದೈನಂದಿನ ಆದರೆ ಸೀಸನ್ ಬರುತ್ತಾ ಅದು ಹಗಲು ರಾತ್ರಿ ಮಾತ್ರ ಆಗೋದು ಹಾಗಾದರೆ ಇದು ತಪ್ಪು ಆಪ್ಷನ್ ಕರೆಕ್ಟ್ ಅಲ್ವಾ ಭೂಮಿಯ ನೋಡಿ ಇದು ನೋಡಿ ಸಿ ಆಪ್ಷನ್ ನೋಡಿ ಭೂಮಿಯ ಆಕಾರದಿಂದ ಭೂಮಿ ಆಕಾರದಿಂದ ಏನಾರು ಆಗಲು ಸೀಸನ್ಸ್ ಬರಕ್ ಸಾಧ್ಯನಾ ಅಂತಂದ್ರೆ ಅದು ಬೇಸಿಗೆಗಾಲ ಚಳಿಗಾಲ ಅಂತ ಬರಕ್ ಸಾಧ್ಯನಾ ತಪ್ಪು ಇದು ಯಾವುದು ಯಾವುದೋನಲ್ಲ ತಪ್ಪು ಸೊ ಆನ್ಸರ್ ಇಸ್ ಬಿ ಭೂಮಿ ತನ್ನ ಕಕ್ಷಪಾತಳಿಯ ಮೇಲೆ ಅರವತ್ತಾರು ಡಿಗು ಓರೆಯಾಗಿದ್ದು ಸೂರ್ಯನ ಸುತ್ತಲಿನ ವಾರ್ಷಿಕ ಚಲನೆ ಇಲ್ಲಿ ನಿಮ್ಗೆ ಆಪ್ಷನ್ ಅಲ್ಲಿ ಬರೀ ಸೂರ್ಯನ ಸುತ್ತಲಿನ ವಾರ್ಷಿಕ ಚಲನೆ ಅಂತ ಕೊಟ್ಟಿದ್ರು ಕೂಡ ರೈಟ್ ಆಗ್ತಿತ್ತು ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ ಹೌದು ಇದು ಅರವತ್ತಾರುವರೆ ಡಿಗ್ರಿ ಓರೆಯಾಗಿ ತಿರುಗುತ್ತೆ ನಾನು ನಿಮ್ಗೆ ತೋರಿಸ್ದೆ ಭೂಮಿ ಹಿಂಗೆ ಅರವತ್ತಾರುವರೆ ಡಿಗ್ರಿ ಓರೆಯಾಗಿ ತಿರುಗುತ್ತೆ ತನ್ನ ಒಂದು ಭೂ ಅಕ್ಷದ ಒಂದು ಇದಕ್ಕೆ ಅಂದರೆ ಒಂದು ಸಮತಲ ಸೌಭಾಜ್ಯ ವೃತ್ತದ ಸಮತಲಕ್ಕೆ ಅರವತ್ತಾರು ವರೆ ಡಿಗ್ರಿ ಓರೆಯಾಗಿ ತಿರುಗುತ್ತೆ ಸೊ ಅಲ್ಲಿಗೆ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಬಿ ಅರ್ಥ ಆಯ್ತಲ್ವಾ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಫೈನ್ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ಭೂಮಿ ತನ್ನ ಅಕ್ಷದ ಮೇಲೆ ಈ ರೀತಿಯಲ್ಲಿ ಚಲಿಸುತ್ತೆ ಯಾವ ರೀತಿ ಚಲಿಸುತ್ತೆ ಭೂಮಿ ತನ್ನ ಅಕ್ಷ ತನ್ನ ಅಕ್ಷ ಅಂತದ್ಮೇಲೆ ಯಾವ ರೀತಿ ಸಿಗುತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬೇಸಿಕ್ ಕ್ವಶನ್ಸ್ ಇದು ಹೇಳಿ ನಿಮ್ಗೆ ಗೊತ್ತಿರುತ್ತೆ ಯಶೋ ಜನ ಪೂರ್ವದಿಂದ ಪಶ್ಚಿಮ ಅಂತೀರ ದಟ್ ಇಸ್ ರಾಂಗ್ ದ ರೈಟ್ ಆನ್ಸರ್ ಇಸ್ ಪಶ್ಚಿಮದಿಂದ ಪೂರ್ವ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಇಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯನ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಹೀಗೆ ತಿರುಗ್ತಾನೆ ಓಕೆ ಪಶ್ಚಿಮದಿಂದ ಪೂರ್ವಕ್ಕೆ ವೆರಿ ಇಂಪಾರ್ಟೆಂಟ್ ಪಶ್ಚಿಮದಿಂದ ಪೂರ್ವಕ್ಕೆ ಹೀಗೆ ತಿರುಗ್ತಕ್ಕಂಥದ್ದು ಪಶ್ಚಿಮದಿಂದ ಪೂರ್ವಕ್ಕೆ ಇನ್ನು ನಾನು ಮುಂದೆ ತಗೋತೀನಿ ಯಾವ್ದ್ಯಾವುದು ಗ್ರಹಗಳಿದೆಯಲ್ಲ ಭೂಮಿ ಕೂಡ ಒಂದು ಗ್ರಹ ನಿಮ್ಗೆ ಗೊತ್ತಿದೆ ಅದೇ ರೀತಿ ಶುಕ್ರ ಅಥವಾ ಬೇರೆ ಗ್ರಹಗಳು ವಿರುದ್ಧ ದಿಕ್ಕಿಗೆ ತಿರ್ಗೋದು ಮತ್ತು ಇನ್ನೊಂದು ಉತ್ತರ ಥು ದಕ್ಷಿಣ ತಿರುಗೋದು ಸೊ ಇದನ್ನೆಲ್ಲ ನಾನು ತಿಳ್ಕೊಬೇಕಾಗುತ್ತೆ ಸೊ ಅದನ್ನು ಕೂಡ ಗ್ರಹಗಳ ಒಂದು ಇದರಲ್ಲಿ ನಾವು ಬಾಹ್ಯಾಕಾಶ ಹೇಳ್ಬಿಟ್ಟು ತಗೊಂಡು ಮಾಡೋಣ ಅಲ್ವಾ ಅದಕ್ಕೆ ಬೇ ಅದನ್ನು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇವೆ ಅಪ್ಕಮಿಂಗ್ ವೀಡಿಯೋದನ್ನು ಕವರ್ ಮಾಡ್ಕೊಡ್ತೀನಿ ಓಕೆ ಫೈನ್ ಸೊ ಏಳನೇ ಕ್ವಶನ್ ಬನ್ನಿ ಭೂಮಿಯ ಅಕ್ಷವು ಕಕ್ಷ ಪಾತಾಳಿಯ ಮೇಲೆ ಓರೆಯಾಗಿರುವುದು ಎಷ್ಟಕ್ಕೆ ಈಗ ತಾನೇ ಹೇಳಿದೆ ಇದು ನೋಡಿ ಇದು ಆಫ್ ಡಿಗ್ರಿ ಅಂತ ಬರ್ಕೋಬೇಕು ನಾನು ಇಲ್ಲಿ ಹಾಫ್ ಬಿಟ್ಬಿಟ್ಟಿದ್ದೀನಿ ಪಾಯಿಂಟ್ ಜೀರೋ ಫೈವ್ ಸಿಕ್ಸ್ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಓಕೆ ಆನ್ಸರ್ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಈಸಿ ಕ್ವಶನು ನೀವು ಯಾವಾಗ ಕಾನ್ಸೆಪ್ಟ್ ಬೇಸಿಕ್ ತಿಳ್ಕೊತಿರಾಗ ನಿಮಗೆಲ್ಲ ಕ್ವಶನ್ ಈಸಿ ಆಗುತ್ತೆ ನೀವು ಯಾವಾಗ ತಿಳ್ಕೊಂಡಿರಲ್ಲ ಡೈರೆಕ್ಟ್ ಎಮ್ ಸಿ ಕ್ಯೂ ಸಾಲ್ವ್ ಮಾಡೋಕ್ಕೆ ಬರ್ತೀರ ಎಲ್ಲ ಕ್ವಶನ್ ನಿಮ್ಗೆ ಕಷ್ಟ ಆಗುತ್ತೆ ಸಿಂಪಲ್ ಅಷ್ಟೇ ಸ್ನೇಹಿತರೆ ಸೊ ಆಪ್ಷನ್ ಇಸ್ ಸಿ ಓಕೆ ಫೈನ್ ನೆಕ್ಸ್ಟು ಭೂಮಿಯ ಸರಾಸರಿ ತ್ರಿಜ್ಯ ಸಾಮಾನ್ಯವಾಗಿ ಎಷ್ಟಿರುತ್ತೆ ಸೊ ಇದ್ರೂ ಕೇಳೋ ನೆಸಿಟಿ ಇಲ್ಲ ನಾನು ನಿಮ್ಗೆ ಆಗಲೇ ಹೇಳಿದೆ ಎಷ್ಟಿರುತ್ತೆ ಅಂತ ಇದೊಂದು ಕ್ವಶನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಂತ ತೊಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಆನ್ಸರ್ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ನಿಮಗೆ ವ್ಯಾಸ ಹೇಳಿದ್ದೆ ವ್ಯಾಸ ಹೇಳಿದ್ದೆ ವ್ಯಾಸದ ಅರ್ಧ ತ್ರಿಜ್ಯ ಇರುತ್ತೆ ಅಲ್ವಾ ಅದರ ಅರ್ಧ ತ್ರಿಜ್ಯ ಇರುತ್ತೆ ಎಷ್ಟು ಅಂತ ಆಪ್ಷನ್ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಹೇಳಕ್ಕೆ ಹೋಗಲ್ಲ ಹೇಳಿ ಓಕೆ ಫೈನ್ ನೆಕ್ಸ್ಟು ಮೇಷ ಸಂಕ್ರಾಂತಿಯು ಸಂಭವಿಸೋ ದಿನ ನೋಡಿ ಮೇಷ ಸಂಕ್ರಾಂತಿ ನಾನು ನಿಮ್ಗೆ ಹೇಳಿದೆ ಮೇಷ ಸಂಕ್ರಾಂತಿ ಯಾವಾಗ ಸಂಭವಿಸುತ್ತೆ ಜಸ್ಟ್ ಈಗ ತನಕ ನಿಮ್ಗೆ ಹೇಳಿದೆ ಮಾರ್ಚ್ ಇಪ್ಪತ್ತೊಂದು ಸಂಕ್ರಾಂತಿ ಸೂರ್ಯ ಸೂರ್ಯನ ಸುತ್ತ ಹಿಂಗೆ ತಿರುಗುತ್ತೆ ಇದು ಈ ಜಾಗದಲ್ಲಿ ಕಟಕ್ ಕಟಕಾಯನ ಅಂತೀವಿ ಈ ಜಾಗದಲ್ಲಿ ಇದ್ದ ಮಟ್ ಮಕರಾಯನ ಅಂತೀವಿ ಇದು ಇಲ್ಲಿ ಮಾರ್ಚಲ್ಲಿ ಇಲ್ಲಿದ್ರೆ ಮೇಷ ಸಂಕ್ರಾಂತಿ ಅಂತ ಕರಿತೀವಿ ಅಲ್ವಾ ಮಾರ್ಚ್ ಟ್ವೆಂಟಿ ಒನ್ ಸೆಪ್ಟೆಂಬರ್ ಟ್ವೆಂಟಿ ಟೂನಾ ಎಂತ ಕರಿತೀವಿ ಕಮೆಂಟ್ ಮಾಡಿ ಎಂತ ಕರಿತೀವಿ ಕಮೆಂಟ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿ ಟೂನ ಅದೇ ರೀತಿ ಇದು ಜೂನ್ ಟ್ವೆಂಟಿ ಒನ್ ಏನಂತ ಕರಿತೀವಿ ಡಿಸೆಂಬರ್ ಟ್ವೆಂಟಿ ಟೂನ ಏನಂತ ಕರಿತೀವಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ತನಕ ಕಲ್ತಿದ್ವಿಲ್ಲ ನಾವು ಇದ್ರ ಬೇಸಿಕ್ಸ್ ಓಕೆ ಫೈನ್ ಸೊ ಈ ಕ್ವಶನ್ಸ್ಗೆ ಆನ್ಸರ್ ಯಾವುದು ಮಾರ್ಚ್ ಇಪ್ಪತ್ತೊಂದು ಓಕೆ ನೆಕ್ಸ್ಟ್ ಬನ್ನಿ ಭೂಮಿಯ ಸುತ್ತ ಭೂಮಿಯು ಸೂರ್ಯನ ಸುತ್ತಲೂ ಚಲಿಸುವಲ್ಲಿ ನಿರ್ದಿಷ್ಟಪಡಿಸಿರುವ ಪಥ ಅಥವಾ ಮಾರ್ಗವನ್ನು ಹೀಗೆ ಕರೀತಾರೆ ಅಂದರೆ ಒಂದು ಸೂರ್ಯನ ಸುತ್ತ ಸೂರ್ಯ ಇವನು ಅಂದ್ಕೊಂಡ್ರೆ ಇವನು ಸುತ್ತ ಭೂಮಿ ಚಲಿಸಲು ಒಂದು ಪಥ ಇದೆಯಲ್ಲ ಈ ಪಥನ ಏನಂತ ಕರೀತಾರೆ ಅಂತ ಹೇಳಿ ಏನಂತ ಕರೀತಾರೆ ಭೂಮಿಯ ಅಕ್ಷ ಕಕ್ಷೆ ಈ ಭೂಮಿಯ ಕಕ್ಷೆಯಲ್ಲಿ ಸುತ್ತುತ್ತಾ ಹೋಗ್ತಾನೆ ಭೂಮಿ ಸೂರ್ಯನ ಸುತ್ತ ಸೊ ಆಕಾಶ ಗೋಳ ಅನ್ನೋಲ್ಲ ಅಂಡಾಕಾರದ ಹತ್ತ ಅನ್ನಲ್ಲ ಅಂಡಾಕಾರದ ಪಾತಾಳಿ ಏನಲ್ಲ ಸೊ ದಿಸ್ ಇಸ್ ಅ ರೈಟ್ ಆನ್ಸರ್ ಡಿ ಫೈನ್ ಫೈನ್ ಭೂಮಿಯ ಆಕಾರವನ್ನು ವಿವರಿಸಲು ಈ ಪದಗಳನ್ನು ಬಳಸಲಾಗುತ್ತೆ ಯಾವ ಪದಗಳು ಬಳಸ್ತಾರೆ ಸಮತಟ್ಟು ಅಂತಾರೆ ವೃತ್ತಾಕಾರ ಗೋಳಾಕಾರ ಅಂತ ದೀರ್ಘಕೋಳಾಕಾರ ಅಂತಾರೆ ಈಗ ತಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು ಸ್ಟಾರ್ಟಿಂಗೇ ಎಕ್ಸ್ಪ್ಲೇನ್ ಮಾಡಿದೆ ಭೂಮಿ ಹೆಂಗಿದೆ ಅದರ ವ್ಯಾಸ ಎಷ್ಟು ಅವ್ನು ಯಾವ ಆಕಾರದಲ್ಲಿ ಸುತ್ತಾನೆ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡಿ ಆ ಲೆವೆಂತ್ ಕ್ವಶನ್ ಯಾವುದು ಆಪ್ಷನ್ ಆನ್ಸರ್ ಮಾಡಿ ಕನ್ ಕಮೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಎಸ್ ದ ರೈಟ್ ಆನ್ಸರ್ ಇಸ್ ಸಿ ಗೋಳಾಕಾರ ನಾನು ನಿಮ್ಗೆ ಆಗಲೇ ಹೇಳಿದೆ ಜಿಯೋಡ್ ಅಂತ ಕೂಡ ಕರಿತೀವಿ ಹಿಂಗೆ ಗೋಳಾಕಾರ ಸುತ್ತ ವೃತ್ತ ಇಲ್ಲ ಇದು ಇದನ್ನು ಯಾರು ಹೇಳಿದ್ದು ಅಂತಲೂ ಕೂಡ ನಿಮ್ಗೆ ಹೇಳಿದೆ ಯಾರು ಹೇಳಿದ್ದು ನ್ಯೂಟನ್ ನ್ಯೂಟನ್ ಹೇಳಿದ್ದು ಗೋಳಾಕಾರ ಸರ್ ಐಸಕ್ ನ್ಯೂಟನ್ ಏನೇಳ್ ಹೇಳ್ತಾನೆ ಇದು ಗೋಳಾಕಾರ ಇರುತ್ತೆ ಇಲ್ಲಿ ಸಮತಟ್ಟಾಗಿರುತ್ತೆ ಧ್ರುವದಲ್ಲಿ ಸಮತಟ್ಟಾಗಿರುತ್ತೆ ಓಕೆ ಸೊ ಟೋಟಲ್ ಯಾವುದು ಗೋಳಾಕಾರದಲ್ಲಿ ಓಕೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಭೂಯ ಮೇಲೆ ಋತುಮಾನಗಳುಂಟಾಗಲು ಈ ಕೆಳಕಂಡಗಳಲ್ಲಿ ಯಾವುದು ಕಾರಣವಾಗಿದೆ ಹೇಳಿ ಋತುಮಾನಗಳು ನನ್ನ ಸ್ಟಾರ್ಟಿಂಗು ಒಂದು ಈ ಕ್ವಶನ್ ಬಗ್ಗೆ ತೊಗೊಂಡಿದ್ದೆ ಇನ್ನೊಂದು ಸರಿ ಇದೆ ಹೇಳಿ ಇದು ಈಸಿಯಸ್ ಈಸಿಯಸ್ಟ್ ಕ್ವಶನ್ ಎಗೇನ್ ಎಗೇನ್ ಸೇಮ್ ಆಪ್ಷನ್ಸ್ ಬೇರೆ ಇರತ್ತಿಲ್ಲ ಅಷ್ಟೇ ಆನ್ಸರ್ ಮಾಡಿ ಸೂರ್ಯನಿಂದ ಬಿಡುಗಡೆಯೋ ಶಕ್ತಿಯಲ್ಲಿನ ಪ್ರಮಾಣದ ವ್ಯತ್ಯಾಸ ಎಂದರ ಅದು ಹೇಳಿ ಅದರ ಅಂಡಾಕಾರದ ಕಕ್ಷೆ ಮತ್ತು ದೈನಂದ ಚಲನೆಯ ವಿಭಿನ್ನ ರೀತಿಯ ವೇಗನ ವೇಗಕ್ಕೂ ಋತುಮಾನಕ್ಕೆ ಏನು ಸಂಬಂಧ ಅವನು ಯಾವ ವೇಗದಲ್ಲೋದು ಋತುಮಾನ ಅಂತ ಚೇಂಜ್ ಆಗ್ಲೇಬೇಕಲ್ವಾ ಕಮ್ಮಿ ವೇಗಮಾನದಲ್ಲೋದಕ್ಕೆ ಕಮ್ಮಿ ಆಗುತ್ತೆ ಜಾಸ್ತಿ ವೇಗಮಾನ ಜಾಸ್ತಿ ಆಗುತ್ತೆ ಅಷ್ಟೇ ಸೊ ಈ ಆಪ್ಷನ್ ಕ್ಯಾನ್ಸಲ್ ಆಟೋಮೆಟಿಕ್ ಆಗಿ ಕ್ಯಾನ್ಸರ್ ಸುಮ್ಮನೆ ಸಿಂಪಲ್ ಕಾನ್ಸೆಪ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ನೇಹಿತರೆ ಇದು ಬೇಸಿಗೆ ಕಾಲಕ್ಕಿಂತ ಚಳಿಗಾಲದ ಅವಧಿಯಲ್ಲಿ ಸೂರ್ನಿಂದ ಬಹು ದೂರದಲ್ಲಿರ್ಬೇಕೆ ಅದಕ್ಕೂ ಋತುಮಾನಕ್ಕೆ ಏನು ಸಂಬಂಧ ಒಂದು ಯಾವ ದೂರದಲ್ಲಿ ಇರಲಿ ಋತುಮಾನಕ್ಕೆ ಏನು ಸಂಬಂಧ ಅಲ್ವಾ ಇದು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ತನ್ ಅದರ ಕಕ್ಷ ಪಾತಳೆ ಮೇಲೆ ದೈನಂದ ಚಲನ ಅಕ್ಷವು ಆಗಿರಬೇಕೆ ಸೊ ಆನ್ಸರ್ ಯಾವುದು ಸಿ ಕರೆಕ್ಟಾಗಿ ಹೇಳ್ತಾರೆ ನೋಡಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಅವ್ನು ಯಾವುದೇ ರೀತಿ ಅಕ್ಷರಗಳನ್ನ ಕೂಡಿಸಿ ಅವ್ನು ಯಾವುದೇ ರೀತಿ ಟ್ವಿಸ್ಟ್ ಕೊಟ್ಟರು ನೀವು ಆನ್ಸರ್ ಬಡೇ ರೆಡಿ ಸೂರ್ಯನಿಂದ ಬಿಡಿಗೋ ಶಕ್ತಿಯ ಪ್ರಮಾಣದ ವ್ಯತ್ಯಾಸ ಪ್ರಮಾಣದ ವ್ಯತ್ಯಾಸ ರೈಟ್ ಅಂದ್ರೆ ಕಮ್ಮಿ ಪ್ರಮಾಣ ಬಿದ್ದ ಚಳಿ ಇರುತ್ತೆ ಅದೆಲ್ಲ ರೈಟ್ ಬಟ್ ಬೆಳಗ್ಗೆ ಟೈಮಲ್ಲಿ ನಿಮಗೆ ಕಮ್ಮಿ ಪ್ರಮಾಣ ಸೂರ್ಯ ಇರುತ್ತೆ ಮಧ್ಯಾಹ್ನ ಟ್ರ್ ಜಾಸ್ತಿ ಇರುತ್ತೆ ಹಾಗಂತ ಅದನ್ನು ಬೆಳಗ್ಗೆ ಚಳಿಗಾಲ ಮಧ್ಯಾಹ್ನ ಬೇಸಿಗೆಗಾಲ ಅಂತೀವ ಅಲ್ಲ ಸೊ ಇದು ಆಟೋಮೆಟಿಕ್ ಆಗಿ ತಪ್ಪಾಗುತ್ತೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ನೇಹಿತರಷ್ಟೇ ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಸೂರ್ಯನ ನೇರ ಕಿರಣವು ಇದರ ಮೇಲಿದ್ದಾಗ ಸಂಕ್ರಾಂತಿಯು ಸಂಭವಿಸುತ್ತದೆ ಯಾವ್ದ್ರ ಮೇಲಿದ್ದಾಗ ನೋಡಿ ಸಂಕ್ರಾಂತಿ ಅಂತ ಸ್ಪೆಸಿಫೈ ಮಾಡಿದ್ದಾನೆ ಸಂಕ್ರಾಂತಿ ಅಂತ ಸ್ಪೆಸಿಫೈ ಮಾಡಿದ್ದಾನೆ ಓಕೆ ಸೂರ್ಯನ ನೇರ ಕಿರಣವು ಇದರ ಮೇಲಿದ್ದಾಗ ಸಂಕ್ರಾಂತಿಯು ಸಂಭವಿಸುತ್ತದೆ ಯಾವ್ದ್ರ ಮೇಲಿದ್ದಾಗ ಹೇಳಿ ಅದು ಯಾವ್ದಾರು ಆಗಲಿ ಮೇಷ ಸಂಕ್ರಾಂತಿ ಆಗಲಿ ಅಥವಾ ಶರತ್ ಸಂಕ್ರಾಂತಿ ನಾನು ಹೇಳಿದ್ನಲ್ಲ ಯಾವ್ದಾರು ಆಗಲಿ ಬರೀ ಸಂಕ್ರಾಂತಿ ಅಂತ ಸ್ಪೆಸಿಫೈ ಮಾಡಿರೋದು ಅವನು ಯಾವ್ದ್ರ ಮೇಲೆ ಬಿದ್ದಾಗ ಹೇಳಿ ಸ್ನೇಹಿತರೆ ಆಪ್ಷನ್ ಹೇಳಿ ದ ರೈಟ್ ಆನ್ಸರ್ ಈಸ್ ಕರೆಕ್ಟ್ ಡಿ ಸಮವಾಜ ವೃತ್ತ ನಾನು ನಿಮ್ಗೆ ಹೇಳಿದ್ನಲ್ಲ ಸೂರ್ಯ ಅದೇ ಅದು ಸುತ್ತ ಹೆಂಗೆ ಇದೆ ಇಲ್ಲಿ ಭೂಮಿ ಬಂದಾಗ ಇಲ್ಲಿ ಭೂಮಿ ಬಂದಾಗ ಸಂಕ್ರಾಂತಿ ಅಂತ ಕರಿತೀವಿ ಇಲ್ಲಿ ಈ ಎರಡು ಪೊಸಿಷನಲ್ಲಿ ಸೂರ್ಯನ ಕಿರಣ ಸಮಭಾಜಕ ವೃತ್ತದ ಮೇಲೆ ಡೈರೆಕ್ಟ್ ಆಗಿ ಬೆಳೀತಾ ಇರತ್ತೆ ಅದರಿಂದ ಸಂಕ್ರಾಂತಿ ಟೈಮ್ ಅಂದ್ರೆ ಇದು ಮೇಷ ಸಂಕ್ರಾಂತಿ ಮೇಷ ಸಂಕ್ರಾಂತಿ ಶರತ್ ಸಂಕ್ರಾಂತಿ ಅಂದ್ರೆ ಎರಡು ಸಂಕ್ರಾಂತಿಗಳಲ್ಲೂ ಕೂಡ ಸಾಮಾಜಿಕ ವೃತ್ತದ ಮೇಲೆ ಬೀಳ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ದ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ ಡಿ ಈಸ್ ದ ರೈಟ್ ಆಪ್ಷನ್ ಸೊ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇನ್ನು ಇದ್ರ ಕಂಟಿನ್ಯೂ ಇದೆ ಇಲ್ಲಿ ನೋಡಿ ಹಾಂ ಇನ್ನು ಕಂಟಿನ್ಯೂ ಇದೆ ವಿ ವಿಲ್ ಸಿ ದಿಸ್ ಓಕೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿ ವಿಲ್ ಸಿ ದಿಸ್ ಮತ್ತೆ ಇದೇ ರೀತಿ ನಾನು ಭೂಗೋಳ ಶಾಸ್ತ್ರದ ಒಂದು ನಮ್ಮ ಕರ್ನಾಟಕ ಭೂಗೋಳಶಾಸ್ತ್ರ ಮುಗಿಸಿದ್ದೀನಿ ಐದು ಪಾರ್ಟ್ ಇದೆ ಅದ್ರದ್ದು ಕಮೆಂಟ್ಸ್ ನಿಮಗೆ ಬೇಕು ಅಂದರೆ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೆಕ್ಸ್ಟ್ ನಾನು ಪುನಃ ಇದರ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ ಸೆಟ್ ಟು ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಎಮ್ ಸಿ ಕ್ಯೂ ಸಿನಿ ಹದಿನಾಲ್ಕು ಅಂತ ಅಲ್ವಾ ಹಾಂ ಹದಿನಾಲ್ಕು ಇಲ್ಲಿಂದ ಮುಂದಕ್ಕೆ ನಾವು ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡ್ತೀನಿ ಇಲ್ಲಿಗೆ ನಾನು ಮುಗಿಸ್ತಾಯಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ನಾನು ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಮಾಡಿ ನೆಕ್ಸ್ಟ್ ವೀಡಿಯೋದು ಪುನಃ ಸಿಗ್ತೀನಿ ಧನ್ಯವಾದಗಳು